ಸಂಗೀತ ಪ್ರಿಯರಿಗೆ ಕಲಾವಿದರಿಗೆ ನಮಸ್ಕಾರಗಳು. ನಾನು ನಿವೇದಿತಾ ಚಂದ್ರಶೇಖರ್. ಮತ್ತೆ ಭಾನುವಾರದ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ನ ನಿವೇದಾರ್ಪಣ ಟಾಕೀಸ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಈಗಾಗಲೇ ನಿವೇದಾರ್ಪಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿವೇದಾರ್ಪಣ ಅಕಾಡೆಮಿ ವೆಬ್ಸೈಟ್ಗೆ ಸಹ ಭೇಟಿ ನೀಡಿ ಪ್ರೋತ್ಸಾಹಿಸಿ ಎಂದು ವಿನಂತಿಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ನಮ್ಮ ಕನ್ನಡ ನಾಡಿನ ಇನ್ನೋರ್ವ ಬಹುಮುಖ ಪ್ರತಿಭಾಶಾಲಿ ಸಂಗೀತ ಕ್ಷೇತ್ರದ ಮಹಿಳಾ ಸಾಧಕಿ ಶ್ರೀಮತಿ ಜ್ಯೋತಿ ಹೆಗಡೆ ಇವರನ್ನು ಪರಿಚಯಿಸುವ ಅವಕಾಶ ನನ್ನದಾಗಿದೆ. ಬಹಳ ವಿರಳ ಹಾಗೂ ಅಪೂರ್ವ ತಂತು ವಾದ್ಯದ ಸಿತಾರ್ ಮತ್ತು ರುದ್ರವೀಣೆ ನುಡಿಸುವುದರಲ್ಲಿ ಪರಿಣಿತರಾದ ದ್ರುಪದಮಣಿ ಪುರಸ್ಕೃತರಾದ ಶ್ರೀಮತಿ ಜ್ಯೋತಿ ಹೆಗಡೆ ಅವರಿಂದ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ನಮಸ್ಕಾರ ನಾದನಿಧಿ. ಶ್ರೀಮತಿ ಜ್ಯೋತಿ ಹೆಗಡೆ ಅವರಿಗೆ ಕರ್ನಾಟಕ ಅಷ್ಟೇ ಅಲ್ಲದೆ ದೇಶದಲ್ಲೂ ಅಪರೂಪದ ಬೆರಳೆಣಿಕೆಯಷ್ಟು ರುದ್ರವೀಣ ಮತ್ತು ಸಿತಾರ್ ಎರಡೂ ವಾದನದಲ್ಲಿ ಪರಿಣಿತರಾದವರಲ್ಲಿ ತಾವು ಒಬ್ಬರಾಗಿದ್ದು ನಮ್ಮ ನಾಡಿನ ಹೆಮ್ಮೆಯ ಕಲಾವಿದೆಗೆ ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ವತಿಯಿಂದ ನಿವೇದಾರ್ಪಣ ಟಾಕೀಸ್ಗೆ ಸುಸ್ವಾಗತ ಮೇಡಮ್. ನಮಸ್ಕಾರ. ತಮ್ಮದು ಪ್ರಾರಂಭದಿಂದ ಸಂಗೀತ ವಾತಾವರಣ ಹೊಂದಿದ ವಾತಾವರಣದಿಂದಲೋ ಅಥವಾ ಯಾವುದಾದರೂ ಒಂದು ಪ್ರೇರಣಾತ್ಮಕ ಘಟನೆಯಿಂದಲೋ ಸಂಗೀತ ಶಿಕ್ಷಣ ಪ್ರಾರಂಭವಾಯಿತು? ನಾನು ಅಂದ್ರೆ ಹಂಗೆ ನೋಡಿದ್ರೆ ನಮ್ಮ ಮನೆಯೊಳಗೆ ಸಂಗೀತದ ವಾತಾವರಣ ಅಂದ್ರೆ ಕೇಳುಗರು ಇದ್ರು, ಆದ್ರೆ ಕಲ್ತವ್ರು ಇದ್ದಿದ್ದಿಲ್ಲ. ನಮ್ ತಾಯಿ ಸುಮ್ನೆ ಹಾಬಿ ಅಂತ ಹಾಡ್ತಿದ್ರು, ಸ್ಕೂಲ್ ಟೈಮ್ ಒಳಗೆಲ್ಲ ಹಾಡ್ತಿದ್ರಂತ, ಹಂಗಾಗಿ ಮನೆಯೊಳಗೆ ಹಾಡ್ತಿದ್ರು. ಆದ್ರೆ ನಮ್ ತಂದೆ ಬಹಳ ಸಂಗೀತ ಕೇಳ್ತಿದ್ರು. ಅಂದ್ರೆ ಅವ್ರು ಬೆಳಿಗ್ಗೆ ರೇಡಿಯೋ ಹಚ್ಚೋದೆ ಸಂಗೀತಕ್ಕೋಸ್ಕರ ನಮ್ ತಂದೆ. ಹಿಂಗಿತ್ತು ಅದು ನನಗೆ ಆಕ್ಚುಲಿ ಅವಾಗಿಂದ ನನಗೆ ಸಂಗೀತ ಅಂಬೋದೇನು ಗೊತ್ತಿದ್ದಿಲ್ಲ. ಅಂದ್ರೆ ಅದು ಕಿವಿ ಮೇಲೆ ಬಿಟ್ಟಿತ್ತು. ಮತ್ತೆ ಅವ್ರು ಪ್ರತಿಯೊಂದು ಹೇಳೋರು, ಇದು ರಾಗ ತೋಡಿ ನೋಡು, ಇದನ್ನ ಹಾಡ್ಲಿಕ್ಕೆ ತರ ಭೀಮಸೇನ್ ಜೋಶಿ ಅವರು, ಇವ್ರು ಯಾರಂತ ಭಾಷೆನ ಅವ್ರು ಹಂಗ ಕಲಿಸ್ತಿದ್ರು. ಸಣ್ಣಿರುವಾಗ ಅಗಸ್ತ ಅಂತ ಹೇಳಿದ್ರೆ ಇವ್ರು ಹೇಳ್ಕೊಡೋರು, ನೋಡ ಬ ಬ ಭೀಮಸೇನ್ ಜೋಶಿ ಅನ್ನು, ಆಮೇಲೆ ಗಂಗುಬೆ ಹಾನ್ಗಲ್ ಅವರು ಅಂತನ್ನು, ಹಿಂಗ ಹಿಂಗ ಮಾಡಿ ನನ್ನ ಭಾಷೆ ಕಲಿಸಿ ಅವರು. ಅಂದ್ರೆ ನಮ್ ತಂದೆ ಹಿಂಗ ಆಟ ಆಟದೊಳಗೆ ನನಗೆ ಅದನ್ನೆಲ್ಲ ಕಲಿಸ. ಆದ್ರೆ ಅದೆಲ್ಲ ಈಗ ನನ್ಗೆ ರಿಯಲೈಸ್ ಆಗ್ತದೆ, ಅವಾಗ ನನ್ಗೆ ಅದೆಲ್ಲ ತಿಳಿದಿದ್ದು. ಅಂದ್ರೆ ಆಡ್ಕೊಂಡ್ ಕಲ್ತಿದ್ದೆ. ಅಂದ್ರೆ ನನ್ ಸಂಗೀತ ಹೆಂಗಿತ್ತು ಅಂತಂದ್ರೆ, ಸಣ್ಣಿರುವಾಗ ನಮ್ ತಂದೆ ತಾಯಿ ರೇಡಿಯೋ ಆನ್ ಮಾಡೋದು ಅಂದ್ರೆ ಅವಾಗ ಸ್ಟೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಟ್ಯೂನ್ ಬರ್ತದೆ, ನೀವು ಕೇಳಿರ್ಬಹುದು, ಒಂದು ವಯೊಲಿನ್ ಟ್ಯೂನ್ ಬರ್ತದೆ. ಅದು ಆ ಟ್ಯೂನ್ ಇಂದನ ಸ್ಟಾರ್ಟ್ ಮಾಡ್ಬಿಡ್ತಿದ್ರು. ಅಂದ್ರೆ ಅಲ್ಲಿಂದನ ರೇಡಿಯೋ ಆನ್ ಮಾಡ್ತಿದ್ರು. ಆಮೇಲೆ ನಾನು ಕೂಸ್ ಇದ್ದಾಗ ರೇಡಿಯೋ ಅಲ್ಲಿಂದ ಅದು ಕೇಳ್ಬೇಕು, ದಿವಸ ಒಂದೇ ಮಾತ್ರ ಬರೋದು. ಹಿಂಗ ಅವೆಲ್ಲ ನನಗೆ ಬಹಳ ಖುಷಿ ಕೊಡುತ್ತೆ. ಒಂದ್ ದಿವ್ಸ ಅಕಸ್ಮಾತ್ ಅದೆರಡೂ ಮಿಸ್ ಮಾಡ್ಬಿಟ್ಟೆ ಅಂದ್ರೆ ಆ ದಿವಸ ಸಿಡಿಮಿಡಿ ಮಾಡ್ತಿದ್ಲಂತ ನನ್ ಕೂಸ್. ಹಿಂಗ ಅಂದ್ ಅವಾಗ ಅವ್ರ ಏನಿಸ್ತಿತ್ತು, ಓ ಇದಕ್ಕೆ ಎಷ್ಟು ಸಂಗೀತ ಸೇರ್ತದಲ್ಲ ನಮ್ ಕೂಸಿ ಅಂತ ಹೇಳಿ ಹಿಂಗ ಅದನ್ನೆಲ್ಲ ಆಮೇಲೆ ಅವ್ರ ಹೆಂಗ್ ಮೇಲೆ ನನಗೆ, ಮತ್ ಈಗ ನಾ ಅದನ್ನೆಲ್ಲ ಹಿಂಗೆ ಇದ್ ಮಾಡ್ಕೋತೇನೆ, ಓಹ್ ಇದಕ್ಕೆ ಇರ್ಬೋದು ನನ್ ಸಂಗೀತದೆಲ್ಲ ಸಂಸ್ಕಾರ ಬಂದದ ನನಗೆ ಅಂತ ಹೇಳಿ ಹಿಂಗ ಅಷ್ಟು ನನ್ ಸಂಗೀತ ಅಂದ್ರೆ ಇದಾಗ್ತಿತ್ತು ಸೇರ್ತಿತ್ತು. ಆಮೇಲೆ ಹಿಂಗ ನನ್ ಕಿವಿ ಮೇಲೆ ಅವ್ರು ಹಾಕಿದ್ರು ಸಂಗೀತನ. ಆಮೇಲೆ ಇಡೀ ದಿವಸ ನಮ್ ತಂದೆಯವ್ರು ಬರೇ ಸಂಗೀತ ಬಹಳ ಕೇಳ್ತಿದ್ರು. ಎಷ್ಟೊತ್ತು ಮನೆಯೊಳಗೆ ಇರ್ತಿದ್ರು, ಅವಾಗೆಲ್ಲ ಶಾಸ್ತ್ರೀಯ ಸಂಗೀತ ಹಚ್ಚೋರು, ಆಮೇಲೆ ನಮ್ ತಾಯಿ ಹಳೆ ಹಿಂದಿ ಫಿಲ್ಮ್ ಎಲ್ಲ ಹಾಡ ಹಚ್ಚೋರು, ಅದನ್ನ ಕೇಳ್ತಿದ್ದೆ. ಇದೆಲ್ಲ ಕಿವಿ ಮೇಲೆ ಬೀಳ್ತಿತ್ತು. ರಾಗದ ಬಗ್ಗೆನೆ ಮಾತಾಡೋರು ಇವೆಲ್ಲ ಸುಮ್ನೆ, ಅದ್ ಎಷ್ಟು ಕೇಳ್ತಿತ್ತು ಎಷ್ಟು ಬಿಡ್ತಿತ್ತು, ಅದ್ರ ತೋಡಿ ರಾಗ ಅನ್ಲಿಕ್ಕೆ ಬರ್ತಿತ್ತು, ಪುರಿಯ ಧನಶ್ರೀ ಅನ್ಲಿಕ್ಕೆ ಬರ್ತಿತ್ತು, ಇವೆಲ್ಲ ಆಟಾಟದೊಳಗೆ ಅಂತಿದ್ದೆ ಅವ್ರದ್ದು. ಅದ್ರಲ್ಲಿ ಇರುವ ತೋಡಿ ಅಂದ್ರೆ ಏನು, ಪುರಿಯ ಧನಶ್ರೀ ಅಂದ್ರೆ ಭೈರವಿ ಅಂದ್ರೆ ಏನು ನನಗೆ ಗೊತ್ತಿದ್ದಿಲ್ಲ. ಹಿಂಗ ನಾನು ಬೆಳೆದೆ ಅಂತ ಒಂದ್ ಪರಿಸರದೊಳಗೆ. ಅದಾದ ಸಂಗೀತಕ್ಕೆ ಬಂದಿದ್ದು ಮುಂದೆ ನಾನು ಹಿಂಗ. ಆದ್ರೆ ತಮಗಿದು ವಾದ್ಯ ಸಂಗೀತದಲ್ಲಿ ಆಸಕ್ತಿ ಉಂಟಾಗಿದ್ದು ಯಾವಾಗ, ಎಷ್ಟನೇ ವಯಸ್ಸಿಗೆ? ನನ್ನ 16ನೇ ವಯಸ್ಸಿನೊಳಗೆ. ನಂದು ಪ್ರೈಮರಿ ಇದೆಲ್ಲ ನಾನು ಖಾನಾಪುರ ಒಳಗೆ ಕಲ್ತೀನಿ, ಬೆಳಗಾವ್ ಹತ್ರ ಖಾನಾಪುರ ತಾರಾರಾಣಿ ಹೈಸ್ಕೂಲ್ ಒಳಗೆ. ಅಲ್ಲಿ ನಂದು ಎಜುಕೇಶನ್ ಸ್ವಲ್ಪ ಮರಾಠಿ ಮೀಡಿಯಂ ಎಲ್ಲ ಕಲಿತೆ ನಾನು. ಆಮೇಲೆ ಬೆಳಗಾವ್ದೊಳಗು ವನಿತಾ ವಿದ್ಯಾಲಯದೊಳಗೆ ಸ್ವಲ್ಪ ವರ್ಷ, ಅಂದ್ರೆ ನಮ್ ತಂದೆ ಫಾರೆಸ್ಟ್ ಆಫೀಸರ್ ಇದ್ರು, ಹಂಗಾಗಿ ಅವ್ರ ಅಲ್ಲೆಲ್ಲ ವರ್ಕ್ ಮಾಡಿದ ಆಫೀಸರ್ ಇದ್ರು. ಬೆಳಗಾವ್ದೊಳಗೆ ಖಾನಾಪುರದೊಳಗೆಲ್ಲ ಬಹಳ ವರ್ಷ ಕಲ್ತಿ ಮಾಡ್ಯಾರ ನಾ ದಾಂಡೇಲಿ ಒಳಗೊಂದು. ಹಿಂಗಾಗಿ ಅಲ್ಲೆಲ್ಲ ನಂದು ಎಜುಕೇಶನ್ ಅವ್ರ ಟ್ರಾನ್ಸ್ಫರೇಬಲ್ ಜಾಬ್ ಇತ್ತು ಅವ್ರದ್ದು ಅವೆಲ್ಲ. ಹಂಗಾಗಿ ನಾನು ಅಲ್ಲಿ ನಂದೆಲ್ಲ ಕಡೆ
ಇಜಿಪ್ಷಿಯನ್ ಎಲ್ಲಿ ಅಂಬಿಕಾ ನಗರ ಎಲ್ಲೆಲ್ಲಿ ಎಲ್ಲೆಲ್ಲಿ ಆಗಿದ್ರಿ ನನಗೆ ಕೆಲವಿಷ್ಟು ನೆನಪು ಇಲ್ಲ. ಆದ್ರೆ ನನ್ನ ನೆನಪಿಗೆ ಬಂದಂಗೆ ನಾನು 6th ಸ್ಟ್ಯಾಂಡರ್ಡ್ ಗೆ ಖಾನಾಪುರಕ್ಕೆ ಬಂದೆ. ನಾನು ಖಾನಾಪುರದಿಂದ 10th ವರೆಗೂ ಖಾನಾಪುರದ ಒಳಗೆ ಕಲಿತೆ ನಾನು. ಆಮೇಲೆ ನಮ್ಮ ತಂದೆಯವರು ಇನ್ನು ಊರ್ ಕಡೆ ಸ್ವಲ್ಪ ತಗೊಂಡಿನಿ, ಜಾಗ ತಗೊಂಡಿನಿ ಸಿರ್ಸಿ ನಮ್ ತಂದೆ ಊರು. ಆಮೇಲೆ ಅಲ್ಲಿ ನಾನು ಶಿಫ್ಟ್ ಆಗ್ಬೇಕು ಅಲ್ಲಿ ಅಂತ ವಿಚಾರ ಮಾಡ್ಲಿಕ್ಕತ್ತಿದ್ದವ್. ಅಲ್ಲಿ ಸ್ವಲ್ಪ ಇಲ್ಲಿ ಹೊಲಾ ಮನಿ ಎಲ್ಲ ತಗೊಂಡಿದ್ರು. ಆದ್ರೆ ಆಮೇಲೆ ನನ್ನ ಕಾಲೇಜಿಗೆ ಸೇರಿಸ್ಕೊಂಡ್ ಮೇಲೆ ಶಿಫ್ಟ್ ಆದ್ರೆ ಮತ್ತೆ ಅದಲ್ಲ ಅಂತೇಳಿ ನಮ್ಮ ಮಾವಶಿ ಮನೆ ಒಳಗೆ ನನಗೆ ಇಲ್ಲಿ ಸಿರ್ಸಿಗೆ ಶಿಫ್ಟ್ ಮಾಡ್ಬಿಟ್ರು ನನ್ನನ್ನ. ಅವರು ಇನ್ನು ಟ್ರಾನ್ಸ್ಫರ್ ಆಗೋಕಿಂತ ಮುಂಚೆ ಅವಾಗ ನನ್ನ ಆಟೋಮೆಟಿಕ್ ಆಗಿ ಇದು ಸಿರ್ಸಿ ಕಾಲೇಜಿಗೆ ಜಾಯಿನ್ ಆದೆ. ಅಲ್ಲಿ ತನಕ ನನ್ಗೆ ಸಿರ್ಸಿ ಸುಮ್ನೆ ಅಜ್ಜ ಅಜ್ಜಿ ಮನಿ ಅಂತ ಹೇಳಿ ಬರ್ತಿದ್ವಿ ಹೊರತು ಸಿರ್ಸಿ ಸಂಪರ್ಕ ಅಷ್ಟು ಇದ್ದಿದ್ದಿಲ್ಲ. ನಾನು ಹೊರಗೆ ಬೆಳೆದೆ ನಿಜ. ಆಮೇಲೆ ಸಿರ್ಸಿ ಒಳಗೆ ನಾನೇನು ಕಲಿತು ಇಲ್ಲ. ಪ್ರೈಮರಿ ಆಗ್ಲಿ ಹೆಚ್ಚಿಗೆ ಎಂಟರ್ ಆಗಿದ್ದೆ ಸ್ವಲ್ಪ ಭಾಷಾ ಪ್ರಾಬ್ಲಮ್ ಆಗಿತ್ತು. ಯಾಕಂತಂದ್ರೆ ನಾ ಹುಟ್ಟಿದ ಧಾರವಾಡದೊಳಗೆ, ಬೆಳೆದಿದ್ದು ದಾಂಡೇಲಿ ಬೆಳಗಾವ್ ಬೆಳಗಾವ್ ಜಾಸ್ತಿ ಬೆಳೆದಿದ್ದ. ಆಮೇಲೆ ಖಾನಾಪುರಕ್ಕೆ ಎಜುಕೇಶನ್ ಆಯ್ತು. ಹಿಂಗೆಲ್ಲ ಆಗಿ ನಂದು ಸಿರ್ಸಿ ಲ್ಯಾಂಗ್ವೇಜ್ ಕನ್ನಡ ಸ್ವಲ್ಪ ನಂಗೆ ಪ್ರಾಬ್ಲಮ್ ಆಗ್ತಿತ್ತು. ಹಿಂಗ ಅಲ್ಲಿ ಬಂದ ಮೇಲೆ ಸ್ವಲ್ಪ ಎಲ್ಲರ ಜೋಡಿ ಮಾತಾಡಿ ಹಿಂಗಂತ ಮಾತಾಡ್ತಾರ ಸಿರ್ಸಿ ಲ್ಯಾಂಗ್ವೇಜ್. ಹವ್ಯಕ ಭಾಷೆ ಬಂದ್ರು ಇಲ್ಲಿ ಕನ್ನಡ ಸ್ವಲ್ಪ ಬೇರೆ ಲ್ಯಾಂಗ್ವೇಜ್ ಅಂತ ಅನಿಸ್ತಿತ್ತು ನನಗೆ ಆವಾಗ. ಈಗ ನನ್ಗೆ ಎಲ್ಲಾದ್ರೂ ಬರ್ತದ ಸ್ವಲ್ಪ ಮರಾಠಿನೂ ಇದಿತ್ತು ನನಗೆ. ಹಂಗಾಗಿ ಇನ್ನೇನು ಸ್ವಲ್ಪ ಲೋನ್ಲಿ ಫೀಲ್ ಮಾಡ್ತಿದ್ದೆ. ಇಲ್ಲಿ ಎಲ್ಲ ಜೋಡಿ ಸ್ವಲ್ಪ ಮಿಂಗಲ್ ಆಗ್ಲಿಕ್ಕೆ ಕಷ್ಟ ಆಗ್ತಿತ್ತು ನನಗೆ ಕಾಲೇಜ್ಗೆ ಎಂಟರ್ ಆದ್ಮೇಲೆ. ಇಲ್ಲಿ ಕಾಲೇಜ್ ಒಳಗೆ ಒಂದು ಸಬ್ಜೆಕ್ಟ್ ಇತ್ತು ಮ್ಯೂಸಿಕ್. ಆಮೇಲೆ ಅದು ಕಾಂಬಿನೇಷನ್ ತಗೊಳ್ಳೋ ಮುಂದೆ ಮ್ಯೂಸಿಕ್ ತಗೊಳ್ಲಿಕ್ಕೆ ಬೇಕಿತ್ತು. ಆ ಕಾಂಬಿನೇಷನ್ ಒಳಗೆ ನನಗೆ ಲಾಜಿಕ್ ಪೊಲಿಟಿಕಲ್ ಸೈನ್ಸ್ ತಗೊಳ್ಲಿಕ್ ಬೇಕಿತ್ತು. ಅದ್ರ ಸಲುವಾಗಿ ನಾನೇನ್ ಮಾಡಿದೆ ಅದ್ರೊಳಗೆ ಮ್ಯೂಸಿಕ್ ಬಂದು ಸೇರ್ಕೊಂಡೇನೆ ಇತ್ತು. ಹಂಗಾಗಿ ತಗೊಂಡೆ. ಹಿಂಗ ಇಷ್ಟಪಟ್ಟಂತ ಪ್ರಶ್ನೆನೆ ಇಲ್ಲ ತಗೊಂಡೆ. ತಗೊಂಡ್ಮೇಲೆ ಆದ್ರೆ ನಾನು ಕೇಳಿದೆ ಡಿಪಾರ್ಟ್ಮೆಂಟ್ ಒಳಗೆ ನನಗೆ ಅಲ್ಲಿದ್ದು ವೋಕಲ್ ಸಿತಾರ್ ಮತ್ತ ತಬ್ಲಾ ಮೂರೈದು ಸಬ್ಜೆಕ್ಟ್ ಇತ್ತು. ಆದ್ರೆ ನನಗೆ ಹಾರ್ಮೋನಿಯಂ ಕಲಿಬೇಕು. ಅವಾಗ ಅಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ನಮ್ಮ ಮೊದಲನೇ ಗುರು ಡಾಕ್ಟರ್ ಬಿಂದು ಮಾಧವ್ ಪಾಟೀಲ್ ಅವರು ಅಲ್ಲಿ ಕಲಿಸ್ತಿದ್ರು. ಅವ್ರು ಹೇಳಿದ್ರು ಇಲ್ಲ ನೀನು ಹಾಡ ತಗೋ, ಇಲ್ಲ ಅಂದ್ರ ಹಾರ್ಮೋನಿಯಂ ನಾವು ಕಲಿಸೋದಿಲ್ಲ ಅದು ಇಂಡಿವಿಜುವಲ್ ಆಗಿ ಹೇಳಿದ್ಮೇಲೆ ನಾನದೆ ನನ್ಗೆ ಏನಾಗ್ತಿತ್ತು ಸ್ವಲ್ಪ ಹಾಡ್ಬಹುದು ನಂಗೆ ಆ ನ್ಯಾಕು ಇತ್ತು. ಹಾಡಿನ ಧ್ವನಿನು ಇತ್ತು ಎಲ್ಲ ಇತ್ತು. ಆದ್ರ ಸ್ವಲ್ಪ ದಿವಸಕ್ಕೆ ಧ್ವನಿ ಬಿಟ್ಬಿಡ್ತಿತ್ತು ಯಾಕೋ ಗೊತ್ತಿಲ್ಲ. ಬಹಳ ಹಾಡ್ಲಿಕ್ಕೆ ಹೋದ್ಕೊಳ್ಳೆ ಅದನ್ನ ನೋಡ್ಕೊಂಡಿದ್ದೆ ಮತ್ತೆ ಮುಂದೆ ತಗೊಂಡ ಅದೇ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಅಂತೇಳಿ ಓಕೆ ಸಿತಾರ್ ಮಾಡೋಣ ಅಂತ ಹೇಳಿ ಅಲ್ಲಿವರೆಗೆ ನನ್ಗೆ ತಂತು ವಾದ್ಯ ಸಿತಾರು ನನ್ಗೆ ಎಲ್ಲ ತಂಬೂರಿನೇ ಒಂದು ಎಲ್ಲದ್ರು ಹಿಂಗ ಅದೇ ಒಂದ್ ಇನ್ಸ್ಟ್ರೂಮೆಂಟ್ ಒಂದು ತಿಳ್ಕೊಂಡ್ಬಿಟ್ಟಿದ್ದೆ ಗೊತ್ತೇ ಇಲ್ಲ ನನಗೆ. ಹಿಂಗಾಗಿ ನಾನಿಲ್ರಿ ನಾನು ಸಿತಾರ್ ಕಲಿತಿದ್ದೆ ಸಿತಾರ್ ಸ್ಟಾರ್ಟ್ ಮಾಡಿ ಅಲ್ಲಿ ಹಿಂಗ್ ನಾನು ಸಿತಾರ್ ಕಲಿಲಿಕ್ಕೆ ಶುರು ಮಾಡಿ. ಇದು ನಂದು ಸಿತಾರಿಂದ ಪ್ರಾರಂಭ ಆಗಿತ್ತು ತಂತು ವಾದ್ಯ. ಈಗ ತಮ್ಮ ಸಂಗೀತ ಶಿಕ್ಷಣದ ಸಾಧನೆ ಹಾದಿಯಲ್ಲಿ ಯಾವ ಗುರುಗಳ ಸಂಪರ್ಕಕ್ಕೆ ಬಂದಿರಿ, ತಮ್ಮ ಗುರು ಶಿಷ್ಯ ಪರಂಪರೆ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಅದೇ ನಾನು ಹೆಂಗ ಕಾಲೇಜ್ ಒಳಗೆ ಎಂಟರ್ ಆದ್ಮೇಲೆ ಅಲ್ಲಿ ನನ್ನ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನನ್ನ ಮೊದಲನೇ ಗುರು ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರೇ ಅಲ್ಲಿ ಇದ್ರು ಸಿರ್ಸಿ ಕಾಲೇಜ್ ಒಳಗೆ ಕಲಿಸ್ತಿದ್ರು. ಆಮೇಲೆ ನಾನು ಎಂಟರ್ ಆದ್ಮೇಲೆ ಅವರು ಸಿತಾರ್ ಕಲಿಸ್ಲಿಕ್ಕೆ ಅವ್ರ ಕಡೆ ಅಂದ್ರೆ ಸಬ್ಜೆಕ್ಟ್ ಅಂತ ಹೇಳಿ ಕಲಿಸ್ತಿದ್ರು ಅವರು. ಆದ್ರೆ ನನಗೆ ಏನೋ ಯಾವಾಗ್ಲೂ ಫೈನ್ ಆರ್ಟ್ಸ್ ಒಳಗೆ ಸ್ವಲ್ಪ ನನಗೆ ಇಂಟ್ರೆಸ್ಟ್. ಪೇಂಟಿಂಗ್ ಬಹಳ ಮಾಡ್ತಿದ್ದೆ ಸಣ್ಣಿರೋ ಹಿಂಗ. ಹಂಗಾಗಿ ನಮ್ಮ ತಂದೆ ಪೇಂಟಿಂಗ್ ಲೈನ್ಗೆ ಹೋಗ್ರು ಅಂದ್ರೆ ಅದು ಹೋಗು ಅಂತ ಹೇಳಿ ಅದನ್ನು ಸ್ವಲ್ಪ ಕಲಿತೆ. ಡಾನ್ಸ್ ಕಲಿತೆ ಅಂದ್ರೆ ಅದೆಲ್ಲ ನಾನು 10th ತನಕನೇ ಅಷ್ಟೊಳಗೆ ಅವೆಲ್ಲ ಮುಗಿಸ್ಬಿಟ್ಟೆ. ಆಮೇಲೆ ಪೇಂಟಿಂಗ್ ಲೈನ್ ಹೋಗ್ಬೇಕು ಅಂತ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಯ್ತು ಚಸ್ಮಾ ಬಂತು. ಆಮೇಲೆ ಡಾನ್ಸ್ ಅಂತಂದ್ರೆ ನಮ್ಮ ತಾಯಿ ಅಂದ್ರು ಇಲ್ಲ ನಮ್ಮ ಕಲ್ಚರ್ ಒಳಗೆ 10th ಆದ್ಮೇಲೆ ನೀನು ಆಮೇಲೆ ಕುಣಿದ್ರೆ ಚಂದ ಕಾಣಿಸ್ಲಿಲ್ಲ ಬೇಡ ಬೇಡ ಅದನ್ನ ಬಿಡಿಸ್ಬಿಟ್ಟು ಹಿಂಗೆಲ್ಲ ಆಗಿ ಈಗ ಹಂಗಾದ್ರೆ ಅಟ್ಲೀಸ್ಟ್ ಇದನ್ನರೆ ನಾ ಗಟ್ಟಿ ಹಿಡ್ಕೋಬೇಕು ಅನ್ನೋ ಒಂಥರ ನನಗೆ ಮನಸ್ಸೊಳಗೆ ಬಂದಿತ್ತು. ಹಂಗಾಗಿ ನಾನು ಅವ್ರಿಗಂದೆ ಸರಿ ಸಿತಾರ್ ಕಲೀಲಿಕ್ಕೆ ಶುರು ಮಾಡಿದೆ. ಆದ್ರೆ ಏಕ್ದಮ್ ಕಲೀಲಿಕ್ಕೆ ಹತ್ಕೊಳ್ಳೆ ಒಂಥರ ಇಂಟ್ರೆಸ್ಟ್ ಹಾಕೆ ಬಿಡೋದು ಅದ್ರಾಗ. ಆತರ ನನ್ಗೆಲ್ಲ ಕಲೆ ಒಳಗೂನು ಆ ಒಂಥರ ಇಂಟ್ರೆಸ್ಟ್ ಇದ್ದೇ ಅದ, ಈಗೂನು ಅದ ರೀ ಅದು ಒಂಥರ. ಸ್ವಲ್ಪ ಕಲಿಕೆ ಒಳಗ ದಾಸರ ಹಿಂಗ ಹಂಗಿತ್ತು ನಂದು. ಆದ್ರೆ ಪಾಸಿಂಗಿಗೆ ಎಷ್ಟು ಬೇಕೋ ಅಷ್ಟು ತಗೋತಿದ್ದೆ, ಅದಕ್ಕೂ ಹೆಚ್ಚು ಅಭ್ಯಾಸ ಮಾಡ್ತಿದ್ದೆ. ಅದಕ್ಕಿಂತ ಹೆಚ್ಚು ಅಭ್ಯಾಸ ಮಾಡಿದ್ರೆ ಮಾಡ್ಬೋದಿತ್ತೇನ. ಆದ್ರೆ ಅದ್ ನಂಗೆ ಮನೆ ಒಳಗೆ ಕೂತು ಮಾಡ್ತಿದ್ದೆ. ಇಲ್ಲ ನಿನಗ ಯಾವ್ದ್ರೊಳಗೆ ಇಂಟ್ರೆಸ್ಟ್ ಅದ ಅದ ಮಾಡು. ಬಹಳ ಸುಖವಾಗಿ ಬೆಳೆಸಿದ್ರು ನನ್ನನ್ನ ನಮ್ಮ ತಂದೆ. ಏನು ಕೇಳ್ತಿರಲ್ಲ ಕೊಡ್ಸೋದು, ಬೇಕಷ್ಟು ಸುಖವಾಗಿನೇ ಇದ್ದೆ ನಾನು, ಏನೂ ಪ್ರಾಬ್ಲಮ್ ಇದ್ದಿಲ್ಲ. ಹಂಗಾಗಿ ಸಿತಾರು ಸರಿ ಸಿತಾರ್ ಅಂತ ಹೇಳಿ ಸಿತಾರೊಳಗೆ ಏಕದಮ್ ಇಂಟ್ರೆಸ್ಟ್ ತಗೊಂಡ್ ಮಾಡ್ಲಿಕ್ಕೆ ಒಳ್ಳೆ. ಅವಾಗ ಆಕಾಶವಾಣಿಯವರೆಲ್ಲ ಈ ಯೂತ್ ಎಸ್ಟಿ ಯೂತ್
ಯುವವಾಣಿ ಅಂತ ಒಂದು ಕಾರ್ಯಕ್ರಮ ಬರ್ತಿತ್ತು ಧಾರವಾಡ ಆಕಾಶವಾಣಿ. ಯುವವಾಣಿ ರೆಕಾರ್ಡಿಂಗ್ ಗೆ ಬೇರೆ ಬೇರೆ ಕಾಲೇಜ್ ಗೆ ಹೋಗಿ ಮಾಡ್ಕೊಂಡ್ ಬರ್ತಿತ್ತು ಅವ್ರು. ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಅಲ್ಲಿ ಯಾವ ಕಾಲೇಜ್ ಒಳಗೆ ಮ್ಯೂಸಿಕ್ ಸೆಕ್ಷನ್ ಅದ ಅಲ್ಲ ಡಿಪಾರ್ಟ್ಮೆಂಟ್ ಅದ, ಅಲ್ಲಿ ಹೋಗಿ ಅವ್ರ ಕಡೆಯಿಂದ ಸ್ಟೂಡೆಂಟ್ಸ್ ಇಂದೆಲ್ಲ ಹಿಂಗ ತಗೊಂಡ್ ಅಂತ ಒಂದ್ ಪ್ರೋಗ್ರಾಮ್ ಮಾಡಿ ಅದನ್ನ ಬ್ರಾಡ್ಕಾಸ್ಟ್ ಮಾಡ್ತಿದ್ವಿ. ಹಂಗ ಆಕಾಶವಾಣಿ ಅವರು ಇದಕ್ಕೆ ಬಂದ್ ನಮ್ಮ ಕಾಲೇಜ್. ಕಾಲೇಜಿಗೆ ಬಂದ ಮೇಲೆ ಅವತ್ ನಮ್ ಗುರುಗಳು ಹೇಳಿದ್ರು, ಬಿಂದು ಪಾಠದವ್ರು ಬರ್ಲಿಕ್ಕಾರ, ಮತ್ತ ನೀ ಸ್ವಲ್ಪ ಚಲೋ ವ್ಯಾರಸ್ಥಿತಿ ಸಿಗ್ತಾರ ಅಂದ್ರೆ ಯಾರು ಹುಡುಕ್ತಿದ್ರ ಈ ಸ್ಟೂಡೆಂಟ್ ಒಳಗೆ ಯಾರು ಇದ್ರು ರೆಕಾರ್ಡಿಂಗ್ ಕೊಡಕ್ಕೆ ಎಲಿಜಿಬಲ್ ಇದ್ದಾರೆ ಫಿಟ್ ಇದ್ದಾರೆ ಅಂತ ಸ್ವಲ್ಪ ಹುಡುಕಿ ಅಂತ ಅವ್ರು ತಯಾರು ಮಾಡ್ತಿದ್ರು. ಅದಕ್ಕೆ ಅವ್ರು ಬರೋರು ಇದ್ದಾರೆ ಅಂತ ನನ್ನನ್ನು ತಯಾರು ಮಾಡಿದ್ರು ಸಿತಾರ ಒಳಗೆ. ಆಮೇಲೆ ನನ್ಗೆ ಇಂದ ಯಾವ್ದೋ ಒಂದು ರಾಗ ನಂಗೆ ಇನ್ನು ನೆನಪದ, ಯಾವ್ದು ಮರೆತಿಲ್ಲ. ಅದನ್ನ ಅವನಿಗೆ ಹೇಳಿ ಬಾರಿಸ್ಬಿಟ್ಟು ಅದನ್ನ ಬಿಸಿ ಒಂದು 10-15 ದಿವಸ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಅವ್ರು ಬರೋಕ್ಕಿಂತ ಮುಂಚೆ. ಆಮೇಲೆ ಆಕಾಶವಾಣಿ ಅವ್ರು ಬಂದು ರೆಕಾರ್ಡಿಂಗ್ ಮಾಡಿದ್ಮೇಲೆ ಅದು ಬಹಳ ಚಲೋ ಆಯ್ತು ರೆಕಾರ್ಡಿಂಗ್. ಆಮೇಲೆ ಆಕಾಶವಾಣಿ ಅವಾಗ ಆಕಾಶವಾಣಿಯ ಸ್ಟಾಫ್ ಒಳಗೆ ಕೇಶವ್ ಗುರು, ಅವಾಗ ಸ್ಟಾಫ್ ಆಕಾಶವಾಣಿ ಹೇಳ್ತೀನಿ ಇಷ್ಟು ನನಗ ಬಹಳ ಚಲೋ ಇದ್ದಾರ ನಮ್ಮ ಆಕಾಶವಾಣಿ ಧಾರವಾಡದವರು. ಅದರಿಂದಂತೂ ನಾವು ಮೇಲೆ ಎದ್ದಿದ್ದೆ ಅದರಿಂದ, ಅದನ್ನ ಎಷ್ಟು ನೆನೆಸಿದ್ರು ಸಾಲದು ಹಿಂದದ. ಆಮೇಲೆ ಅವರು ಕೇಶವ್ ಗುರು ಅಂತಿದ್ರು, ಅವ್ರು ಹೇಳಿದ್ರು ಅಲ್ಲಿ ಅವ್ರು ನಮ್ ಗುರುಗಳಿಗೆ ಬಹಳ ಕ್ಲೋಸ್ ಇದ್ರು. ಅವ್ರು ಹೇಳಿದ್ರು ಅಲ್ಲ ಇಷ್ಟು ಚಲೋ ಬರೆಸ್ತಾಳ ಯುವಾಣಿಗೆ ಯಾಕೆ ಆಡಿಷನ್ ಕೂರ್ಸೋದಿಲ್ಲ ಕಿನ ಅಂತ ಹಿಂಗ್ ಹೇಳಿದ್ರು ನನ್ ಮುಂದೆನ. ನನಗೂ ಅದು ಹೌದಲ್ಲ ಅಂತ ಹಿಂಗ ಅನಿಸ್ತು. ಆಮೇಲೆ ನಮ್ ಗುರುಗಳಿಗೆ ಕೇಳಿದ್ರೆ ಅದೇನ್ ಅಂತಿದ್ರು ಅವ್ರು ಆಡಿ ಅಂದ್ರೆ ಏನೋ ಅಂತಿದ್ರಲ್ಲ, ಇಲ್ಲ ಇಲ್ಲ ಅದಕ್ಕೆಲ್ಲ ನೀನು ಸರಿಯಾಗಿ ಕಲಿಬೇಕಾಗ್ತದ, ಇದು ಈ ಬರೇ ಕಾಲೇಜ್ ಲೆವೆಲ್ ಕಲ್ತಿದ್ದಿ ಇಷ್ಟು ಕಲ್ತ ಸಾಲುದಿಲ್ಲ, ನೀ ಯಾಕೆ ಪ್ರೈವೇಟ್ ಆಗಿ ಕಲಿಬಾರದು, ನೀ ಹಂಗ ಹೆಂಗ ಅಂದ್ರೆ ಅದೇನ್ಗ ಅವ್ರು ಕಲಿಸ್ತೀನಿ ನೀನು. ಅವ್ರಿಗೂ ಒಂಥರ ಅಂದ್ರೆ ಕಲಿತಾಳ ಅನ್ನೋದಕ್ಕೆ ಅವ್ರಿಗೆ ಕಲಿಸ್ಬೇಕು ಅನ್ಸಿತ್ತೋ ಏನೋ. ಅವ್ರ ಮನೆಯಲ್ಲೇ ಕಾಲೇಜ್ ಹತ್ರನ ಇತ್ತು, ಆದ್ರೆ ಅವ್ರ ಮನೆಗೆ ಹೋಗಿ ನಾನ್ ಕಲ್ತಿದ್ ಸ್ವಲ್ಪ ಕಡಿಮೆನೆ ತಿರ್ಸಿ ಒಳಗ. ತಿರ್ಸಿ ಒಳಗ ಅಷ್ಟು ಮನೆ ಕಂದ್ರೆ ಅಲ್ಲಿ ಹೋಗೋ ಪ್ರಶ್ನೆ ಬೀಳ್ತಿದ್ದಿಲ್ಲ, ಕಾಲೇಜ್ ಒಳಗ ಅವ್ರು ಆಫ್ ಟೈಮ್ ಒಳಗೆಲ್ಲ ನನಗೆ ಹೇಳ್ಕೊಡ್ತಾರೆ. ಹಿಂಗ ನಾನ್ ಬಾಕಿ ಕ್ಲಾಸ್ ಸ್ವಲ್ಪ ಚಕ್ಕರ್ ಹೊಡಿತಿದ್ದೆ, ಮೊದ್ಲಿಂದನು ಸ್ವಲ್ಪ ಹಂಗೆ ಇತ್ತು ನನ್ ಉಳಿದ ಕ್ಲಾಸ್. ನನ್ಗೆ ಯಾಕೋ ಇಂಟ್ರೆಸ್ಟ್ ಬರ್ತಿದ್ದಿಲ್ಲ ಸಂಗೀತ, ಸಂಗೀತ ಇದು ಟರ್ ಮೇಲೆ ಬಂದೇ ಬಿಟ್ಟಿತ್ತು ಭಯಂಕರ ಪ್ರೀತಿ. ಆಮೇಲೆ ಅವ್ರು ಪ್ರೈವೇಟ್ ಆಗಿ ಹೇಳಲಿಕ್ಕೆ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡಿದೆ ನಾನು. ಆಮೇಲೆ ಸಿತಾರು ಅಂತಂದ್ರು, ಸಿತಾರು ಒಂದು ಮನೆಯೊಳಗೆ ನಿಂಗೆ ಬೇಕು, ಬರೇ ಕಾಲೇಜ್ ಒಳಗೆ ನೀನು ಸಿತಾರ ಇಟ್ಕೊಂಡು ಪ್ರಾಕ್ಟೀಸ್ ಆಗುದಿಲ್ಲ. ಆಮೇಲೆ ನಮ್ಮ ತಂದೆಯವ್ರು ಹೇಳಿದೆ ಆಯ್ತು ಅದನ್ನು ಕೊಡಿಸ್ಬಿಟ್ರು ನಮ್ಮ ತಂದೆಯವರು, ಅದು ಬಂದು ಚಲೋ ನಡೆದಿತ್ತು ನನ್ನ ಸಿತಾರ. ಅದ್ರೊಳಗೆ ಯುವಾಣಿ ಆಡಿಷನ್ಗೂ ಕೊಡಿಸಿದ್ರು ಸ್ವಲ್ಪ ದಿವಸಕ್ಕೆ ನನ್ನನ್ನ ನಮ್ಮ ಗುರುಗಳು, ಅದೆಲ್ಲ ನಮ್ಮ ಗುರುಗಳು ಮಾಡ್ತಿದ್ರು, ನನಗೆ ಅವೆಲ್ಲ ತಿಳಿತಿದ್ದಿಲ್ಲ. ಅಂದ್ರೆ ನಾನು ಕಾಂಪಿಟೇಷನ್ಗೆ ಇದು ಮಾಡ್ಬೇಕು ಅಂತವ್ ಯಾವ್ದು ತಲೆಗೆ ಹಾಕೊಳ್ತಿದ್ದ ನನಗೆ, ನಾ ಕಲಿಬೇಕು ನಾ ಬಾರಿಸ್ಬೇಕು ಇಷ್ಟೇ ಒಂದ್ರ ನಾನು ಪ್ರೇಮ ವಿಜ್ಞೇಮ್ ತಗೋ ಏನು ಒಂದ್ ಅಂತದ್ ಇಟ್ಕೊಂಡು ನಾನ್ ಕಲಿತೆ ಇಲ್ಲ ಇನ್ನವರೆಗೂ, ಅದು ತಲೆ ಒಳಗೆ ಹಾಕೊಂಡಿದ್ದೆ ಇಲ್ಲ ಹಾಕೊಂಡು ಇಲ್ಲ. ಆಮೇಲೆ ಹಿಂಗ ಮಾಡಿ ಮಾಡ್ತಿರುವಾಗ ಅವರು ಯುವಾಣಿ ಆಡಿಷನ್ಗೂ ಕೂಡಿಸಿದ್ರು, ಅದ್ರೊಳಗೂ ಪಾಸ್ ಆಯ್ತು. ಯುವಾಣಿ ಕೊಡ್ಲಿಕ್ಕತ್ತೆ ಪ್ರೋಗ್ರಾಮ್ನ ಅಂದ್ರೆ ರೆಗ್ಯುಲರ್ ಆಕಾಶವಾಣಿ ಧಾರವಾಡ, ಅದು ಎಲ್ಲ ಹಗರ್ಕ ಒಂದೊಂದೊಂದೇ ಆಯ್ತು. ಆಮೇಲೆ ಹಿಂಗಿದ್ದಾಗ ಒಂದ್ಸ ಅವ್ರ ನಮ್ಮ ಗುರುಗಳದ್ದು ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವರಿದ್ದೆ ಕಾಲೇಜ್ ಒಳಗೆ ಒಂದು ಸಣ್ಣ ಕಾರ್ಯಕ್ರಮ ಇಟ್ಟಿದ್ರು ಅವ್ರು ಹಾಲ್ ಒಳಗೆ, ಅವ್ರ ರುದ್ರವೀಣೆ ಕಾರ್ಯಕ್ರಮ ಇತ್ತು. ನನ್ಗೆ ಅಲ್ಲಿ ತನಕ ಗೊತ್ತಿದ್ದೇ ಇಲ್ಲ ರುದ್ರವೀಣಾ ಅವರು ನುಡಿಸ್ತಾರ ಅಥವಾ ವಾದ್ಯದ ಏನು ಗೊತ್ತಿದ್ದೇ ಇಲ್ಲ, ಬರೀ ಸಿತಾರ್ ಅಷ್ಟೇ ಕಲಿತಿದ್ದೆ ಅವ್ರ ಹತ್ರ. ಜಸ್ಟ್ ಇನ್ನ ಅವಾಗ ನನಗೆ ಅನಿಸ್ತದ ನಾನು ಅವ್ರ ಸಿತಾರ್ ಕಲೀಲಿಕ್ಕೆ ಶುರು ಮಾಡಿ ಜಸ್ಟ್ 6-7 ತಿಂಗಳಾಗಿರ್ಬೇಕಷ್ಟೇ, ಅಷ್ಟೊಳಗಾಗಿ ನಾನು ಅವ್ರ ಹತ್ರ ಕಲಿತು ಯುವಾಣಿ ಆಡಿಷನ್ ಪಾಸ್ ಆಗ್ಬಿಟ್ಟಿನಿ. ಅಷ್ಟು ಪಾಸ್ ಇತ್ತು ನಂದು ಅವಾಗ ಅಂದ್ರೆ ಅಷ್ಟು ಬಹಳ ಅದ್ರ ಇಡೀ ದಿವಸ ಅದಕ್ಕೆ ಕೂತು ಪ್ರಾಕ್ಟೀಸ್ ಮಾಡೋದು ಇದೆಲ್ಲ ಮಾಡಬೇಕು. ಆಮೇಲೆ ಅವರು ರುದ್ರವೀಣೆ ಅದ್ರೊಳಗ ಅವರು ಅವ್ರು ಸ್ಪೆಷಲ್ ಆಗಿ ಅವ್ರದ್ದು ರುದ್ರವೀಣೆ ಕಾರ್ಯಕ್ರಮ ಇಟ್ಟಿದ್ರು. ಆಮೇಲೆ ಅವರು ಅದ್ರೊಳಗೆ ಒಂದ್ ಲೆಕ್ಚರು ಕೊಟ್ರು, ಹಿಂಗ ರುದ್ರವೀಣೆ ಬಹಳ ರೇರ್ ಇನ್ಸ್ಟ್ರೂಮೆಂಟ್, ನಮ್ ದೇಶದೊಳಗ ಬಹಳ ಕಡಿಮೆ ಜನ ಇದನ್ನ ನುಡಿಸ್ತಾರ ಅಂತೆಲ್ಲ ಹೇಳಿದ್ರು. ಯಾವಾಗ ನಂತರ ಕ್ಯೂರಿಯಾಸಿಟಿ ಮೇ ಎಲ್ಲಕ್ಕಿಂತ ಜಾಸ್ತಿ ಸಿಕ್ಕಳೆ ಅದ ಕರಜು ಒಳಗಿಂದ ಒಂದ್ ಏನ್ ಸೌಂಡ್ ಬಂತಲ್ಲ ಅದನ್ನ ಮೈ ಎಲ್ಲ ಜುಮ್ ಆಗ್ಬಿಟ್ಟು. ಅಂದ್ರೆ ಅಲ್ಲಿವರೆಗೂ ನಾನು ಸಿತಾರದ ಚಂಚಲ್ ಸೌಂಡ್ ಅಂದ್ರೆ ಅದ ಶಾರ್ಪ್ ಸೌಂಡ್ ಇರ್ತದೆ ಸಿತಾರ, ಆ ಶಾರ್ಪ್ ಸೌಂಡ್ ನನಗ ಚಲೋ ಅನಿಸ್ತಿತ್ತು. ಆದ್ರೆ ಇದು ಇನ್ನೂ ಇನ್ನೂ ಒಂದದಲ್ಲ ನನಗ್ ಬೇಕಾಗಿದ್ದೆ ಇದು ಅನ್ನೋಂಗ ಒಂಥರ ಖುಷಿ ಆಗ್ಬಿಟ್ಟಿತ್ತು ನನ್ ಇದ ನನಗೆ ಹುಡುಕ್ಲಿಕ್ಕೆ ಇದೇ ನನ್ ಸೌಂಡ್ ಬೇಕು ಅನ್ನೋರ್ಗತ್ತೆ. ಆಮೇಲೆ ನಾನು ಅವ್ರಿಗೆ ಮುಗಿದ್ಮೇಲೆ ಅವ್ರಿಗೆ ಹೇಳಿದೆ ನಾನು ಸರ್ ನಾನು ನನಗ್ ಇದನ್ನು ಕಲಿಬೇಕು ಅನಿಸ್ತದ ಅಂತ. ಆಮೇಲೆ ಅವ್ರು ಅಂದ್ರು ಏ ನೋಡಿದ್ದೆಲ್ಲ ಕಲಿಬೇಕಂತೀರಿ ಏನಿದು ಹಂಗಿಲ್ಲ, ಮೊದ್ಲೇನ್ ಸಿತಾರ್ ಮಾಡಿರ್ತೀರಿ ಅದನ್ನ ಮಾಡ್ರಿ ಮಾಡು ಅಂತಂತ. ಆಮೇಲೆ ನಾನು ಇಲ್ರಿ ಕಲಿಬೇಕಂತಾನ ಅನಿಸ್ತದೆ, ಇಲ್ಲ ಹುಡುಗಿಯರು ಯಾರು ಬಾರಿಸೋದೇ ಇಲ್ವಾ ಇದು
ಇದನ್ನ ಎತ್ಕೋಬೇಕಾಗ್ತದೆ ಬಣ್ಣುಡಿಸ್ತೇನೆ ಅಂತ ಅಂದ್ಬಿಟ್ರೆ ಆಗ್ಲಿಲ್ಲ. ಹೆಗಲ್ ಮೇಲೆ ತಗೋಬೇಕು, ಎಷ್ಟು ಸ್ಟೆಮಿನಾ ಬೇಕು ಗೊತ್ತದೇನು, ಮತ್ತೆ ತಂತಿ ಎಷ್ಟು ದಪ್ಪಿರ್ತಾವ, ಬಾವಿ ಹಗ್ಗಿದ್ದಂಗಿರ್ತಾವ ತಂತಿಗೆ ಉದಾಹರಣೆ ಕೊಡ್ತಿರ್ತಾವ್ರು. ಆಮೇಲೆ ಅದನ್ನ ಹೇಳೋದು ಒಂದು ಜಗ್ಗಿ ನುಡ್ಸ್ಬೇಕಾದ್ರೆ ಕೈಯೊಳಗೆ ಎಷ್ಟು ಹಾಕಿಸ್ಬೇಕು, ನಿನ್ ಕೈ ಬಟ್ ಅಂತಂದ್ರೆ ಚೌಳಿಕಾಯ ಇದ್ದಂಗ ಅದ ಅಂತ ಚೇಷ್ಟೆ ಮಾಡ್ತಿದ್ರು. ಅಷ್ಟು ಎಳೆ ಬಟ್ಟಿಗೆ ಏನು ರುದ್ರವೀಣೆ ಹಿಡಿದಿ ಅಂದ್ರೆ ಏನು ನುಡ್ಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಅದು ಹೆಂಗಸರಿಗೆ ಸೊತ್ತಲ್ಲ, ಮತ್ತೆ ಯಾರು ಹೆಂಗಸರು ನುಡ್ಸಲು ಇಲ್ಲ, ನುಡ್ಸೋದು ಇಲ್ಲ, ಯಾರು ಇಲ್ಲ, ಅದೆಲ್ಲ ಬೇಡ. ಯಾವ್ದ್ರೂ ಬಿಡ್ಲೇ ಇಲ್ಲ, ನಾನು ಅವ್ರು ಬೆನ್ನೆ ಹತ್ತಿದೆ, ಇಲ್ಲ ಸರ್ ಕಲಿಬೇಕು ಕಲಿಬೇಕು. ಸಿತಾರ್ ಕ್ಲಾಸ್ ಬಂದಾಗೆಲ್ಲ ಸರ್ ನನ್ ರುದ್ರವೀಣೆ ಕಲಿಬೇಕಲ್ರಿ ಅಂತ. ಅವ್ರಿಗೆ ತಮಾಷೆ ಅನಿಸ್ತಿತ್ತು ಅಥವಾ ಅವ್ರು ಸೀರಿಯಸ್ ತಗೊಂಡಿಲ್ಲೋ ಏನೋ, ಸುಮ್ನೆ ಬಹಳ ಉಂಟು ಅದನ್ನ ಬೆಳೆದ್ ಬಿಡ್ತಿದ್ರು, ಹಂಗೆ ಏನೇನೋ ಹೇಳಿ ನನಗ ಕಳಿಸ್ಬಿಡ್ತಿದ್ರು. ನಮ್ಮ ಮನೆಯೊಳಗ ತಂದೆ ಹೇಳಿದ್ರು ಮಾಡ್ದೆ, ಇಲ್ರಿ ನನಗೂ ನನ್ನ ಅಪ್ಪ ನನಗೆ ಕಲಿಬೇಕು ರುದ್ರವೀಣೆ. ಅವ್ರಿಗೂ ಗೊತ್ತಿಲ್ಲ ರುದ್ರವೀಣೆ ಅಂದ್ರೆ ಏನು ಅಂತ. ರುದ್ರವೀಣೆ ಬಹಳ ಏನ್ ಇನ್ಸ್ಟ್ರೂಮೆಂಟ್, ಬಹಳ ಮುಟ್ಸೋರಿಲ್ಲ, ಮತ್ತ ಅವಾಗ ರೇಡಿಯೋ ಬಗ್ಗೆ ಅರ್ಥ ಗೊತ್ತಿರ್ಲಿಲ್ಲ, ಟಿವಿ ಮಾಧ್ಯಮ ಇದ್ದಿದ್ದಿಲ್ಲಲ್ಲ ಅವಾಗ, ಹಂಗಾಗಿ ಅಷ್ಟು ಪಾಪ್ಯುಲರ್ ಆಗಿದ್ದಿಲ್ಲ, ನೋಡ್ಲಿಕ್ಕೆ ಸಿಕ್ತಿದ್ದಿಲ್ಲ ಮೇನ್ ಆಗಿ. ಹಂಗಾಗಿ ಅವರು ನಮ್ಮ ತಂದೇನು ಅಂದ್ರು ಏನ್ ಹೆಂಗಿರ್ತದ, ನಾನು ಅದನ್ನೆಲ್ಲ ಅವ್ರಿಗೆ ನನ್ ಸ್ವಲ್ಪ ಡ್ರಾಯಿಂಗ್ ಇದ್ದದಲ್ಲ ಅದೆಲ್ಲ ಬಿಡಿಸಿ ನಮ್ ತಂದೆ ತೋರಿಸ್ದೆ, ನೋಡು ಹಿಂಗಿರ್ತದ, ಹಿಂಗ್ ಹೆಗಲ್ ಮೇಲೆ ತಗೋತಾರ, ನೀವು ಒಂದ್ಸಲ ಅವ್ರನ್ನ ಭೇಟಿ ಮಾಡು, ನಮ್ ಗುರುಗಳನ್ನ ನೀ ಹೇಳು, ಅವ್ರು ಹೇಳಿದ್ರೆ ಕೇಳ್ತಾರ. ಗುರುಗಳನ್ನ ಹೇಳಿದ್ರು ಬಹಳ ಬೆನ್ ಹತ್ಯಾಡ್ರಿ ಏನದು ರುದ್ರವೀಣೆ ಅಂತ ಅಂತ. ಅವ್ ನಮ್ ಗುರುಗಳು ತೋರಿಸಿದ್ರು ಹಿಂಗಿರ್ತದ್ರಿ, ಇಲ್ಲಿ ಹೀಗ್ ಸಾಧ್ಯಿಲ್ಲ, ಇನ್ನು ಸಣ್ಣ ಹುಡುಗಿ ಇದ್ದಾಳ, ಸಿತಾರ್ ಬಹಳ ಚಲೋ ಮಾಡಿರ್ತಾಳ, ಅದ್ರೊಳಗೆ ಭವಿಷ್ಯದ ಅಕ್ಕಿ ಮಾಡ್ಕೊಂಡು ಹೋಗ್ಲಿ ಅಂತ. ಇಲ್ಲ ನಾ ಕೇಳಿಕೆ ತಯಾರಿ ಇಲ್ಲಲ್ಲ, ನನಗ ಆಸೆ ಬಹಳ ಇತ್ತು. ಆಮೇಲೆ ಇದ ನನ್ನ ಹಠ ನೋಡಿ ಅವ್ರು ನನ್ನ ತಂದೆಯವ್ರಿಗೆ ಹೇಳಿದ್ರಂತೆ, ಇದು ನನ್ನ ಬಿಟ್ಟು ಹಿಂದೆ ಅವ್ರು ಮಾತಾಡ್ಕೊಂಡಿದ್ರು, ನನ್ ಗೊತ್ತಿದ್ದಿಲ್ಲ. ಇಲ್ರಿ ಇಷ್ಟು ಬೆನ್ನತ್ತಾಳ ಅಂತಂದ್ರೆ ಅಕ್ಕಿ ಸ್ವಲ್ಪ ದಿವ್ಸ ತಗೊಂಡು ಅದ್ ಸಾಧ್ಯ ಆಗದೆ ಬಿಟ್ಟು ಬಿಡ್ತಾಳ ಅಕ್ಕಿ, ಏನ್ ಮಾಡೋಣ. ನನ್ ಕಡೆ ಒಂದ್ ಹಳೆ ಸುದ್ರವೀಣೆ ಹುಬ್ಳಿ ಒಳಗ್ ನಮ್ಮ ಮನಿ ಅದ, ಅದ್ ಅವ್ರ ಅವಾಗ ಸಿಟ್ಟಿ ಒಳಗಿರ್ ಅದನ್ನ ತರಿಸ್ತೇನೆ ನಾನು, ತರಿಸಿ ಅದಕ್ಕ ಸ್ವಲ್ಪ ಅದು ಒಂದ್ ಗೋಡೌನ್ ಒಳಗ್ ಒಂದ್ ಹಿಂಗ ಸುಮ್ನೆ ಅಟ್ಟದ ಮೇಲೆ ಹಾಕಿ ಇಟ್ಬಿಟ್ಟೇವಿ, ಅದ್ ನೋಡ್ಸ್ ಅದು ಕಂಡೀಷನ್ ಒಳಗಿಲ್ಲ, ಅದಕ್ಕ ಜಸ್ಟ್ ಒಂದ್ ತಂತಿ ಹಾಕಿ ಅದ ಅಕ್ಕಿ ಕೈಯೊಳಗೆ ಹಿಡ್ಸೋಣ ಒಂದ್ ದಿವ್ಸ ಅಕ್ಕಿ ಸಮಾಧಾನಕ್ಕೆ. ಆಮೇಲೆ ತಾನ ಬಿಡ್ತಾಳ, ಅದ್ರೊಳಗೆ ಬರ್ಸ್ಲಿಕ್ಕೆ ಬರುದಿಲ್ಲ, ಬಿಡುದಿಲ್ಲ, ತಾನ ಬಿಡ್ತಾಳ ಅಕ್ಕಿ ನನ್ ಕಡೆ ಆಗುದಿಲ್ಲ ಅಂತ ಹೇಳಿ ಸಿತಾರಿಂದನು ಹೋಗ್ತಾಳ ಅಕ್ಕಿ. ಇದು ತಣ್ಣಗಾಗ್ತಾಳ ಅಟ್ ಲೀಸ್ಟ್ ಅಂತ ಹೇಳಿ ಅವ್ರದ್ದು ಒಂದು ಐಡಿಯಾ ಮಾಡಿದ್ರು. ಆದ್ರೆ ತಂದೆಯವ್ರು ನನಗೂ ಹೇಳಲಿಲ್ಲ ಇದ ಓಕೆ ಅಂತ ಹೇಳಿ ನನಗ ಇದ್ ಮಾಡಿ ರುದ್ರವೀಣೆ ಒಂದ್ ದಿವ್ಸ ಭಯಂಕರ ಸಂಭ್ರಮ, ಅವ್ರು ಕಲಿಸ್ತೀನಿ ಅಂತ ಒಪ್ಕೊಂಡ್ಬಿಟ್ರಲ್ಲ ನನ್ ಸಲುವಾಗಿ ಹುಬ್ಳಿಯಿಂದ ರುದ್ರವೀಣೆ ತರ್ಲಿಕ್ಕೆ ತರ ಅಂತ ಏನೇನೋ ಕನಸು ಒಂಥರ. ಅದಕ್ಕೆ ನನ್ಗೆ ಇದೇನ್ ಗೊತ್ತೇ ಇಲ್ಲ, ರುದ್ರವೀಣೆ ಹಳೇದ ನೋಡಕ ಅದ ಏನೂ ಗೊತ್ತಿಲ್ಲ. ಸರಿ ಅವ್ರ ಏನ್ ಅದ್ರೊಳಗೆ ಏನ್ ಹೇಳ್ಕೊಟ್ರು ಅದನ್ನ ಅಗದಿ ನಿಷ್ಠೆಯಿಂದ ಎಷ್ಟಂತಂದ್ರೆ ನನ್ಗೆ ಅದೇ ಒಂದು ದೊಡ್ಡ ಪ್ರಸಾದ. ಹಂಗ ತಿಳ್ಕೊಂಡ ನಾನು ಅದ್ರೊಳಗೆ ಅವ್ರು ಏನ್ ಹೇಳಿದ್ರು ಅದನ್ನ ತೆಗಿಲಿಕ್ಕೆ ಶುರು ಮಾಡ್ತೀನಿ, ಅಂದ್ರೆ ನುಡಿಸಿ ತೋರಿಸ್ಲಿಕ್ಕೆ ಶುರು ಮಾಡಿ. ಆಮೇಲೆ ಒಂದ್ ದಿವ್ಸ ಆಯ್ತು, ಎರಡ್ ದಿವ್ಸ ಆಯ್ತು, ರುದ್ರವೀಣೆ ಕೆಳಗಿಡೋ ಮಾತಿಲ್ಲ, ಮುಂದಿಂದ ಹೇಳ್ರಿ ಅಂತ ಹಿಂಗ ಅಲ್ಲಿಗೆ ಶುರು ಆಯ್ತು. ಅವಾಗ ಅವ್ರಿಗೆ ಆಶ್ಚರ್ಯ ಆಯ್ತು, ಅವರು ಅದನ್ನ ತೋರಿಸ್ಕೊಡ್ಲಿಲ್ಲ. ಏಕದಮ್ ಒಂದ್ ದಿವಸ ಸೀರಿಯಸ್ ಆಗಿ ನಿಮ್ ತಂದೆಯವ್ರಿಗೆ ಮತ್ ಬರ್ಲಿಕ್ಕೆ ಹೇಳಿ ಇನ್ನೊಮ್ಮೆ ನನ್ ಭೇಟಿ ಆಗ್ಲಿ. ಅವಾಗ ಮಾತ್ರ ನಾನು ಪೂರ್ಣ ಇಳಿದ್ ಹೋಗ್ಬಿಟ್ಟೆ, ಇಷ್ಟು ಒಪ್ಕೊಂಡಾರ, ಏನೋ ನನ್ನಿಂದ ತಪ್ಪಾಗ್ಯದ, ಬಹುಶಃ ಇವ್ರು ಇಲ್ಲ ಕಲ್ಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಬಿಡ್ತಾರ, ನಾ ಮಾಡಿದ್ದೊಳಗೆ ಏನೋ ತಪ್ಪದಂತ ಅಂಜಿ ಕರಿಯೋದೋ ಬೇಡೋ ನಮ್ ತಂದೆಯವ್ರಿಗೆ ಅಂತ. ಆದ್ರೂ ಗುರುಗಳ ಆಜ್ಞೆ ಅದಲ್ಲ ಅಂತ ಹೇಳಿ ತಂದೆಯವ್ರಿಗೆ ಹೇಳಿದೆ, ಹಿಂಗ್ ಬರ್ಲಿಕ್ಕೆ ಹೇಳ್ಯಾರ ಅದಕ್ಕ ಅಂತ ಬರ್ಲಿಕ್ಕೆ ಹೇಳ್ಯಾರ. ಮತ್ತ ತಂದೆಯವ್ರು ಬಂದ್ರು, ಬಂದ್ಮೇಲೆ ಅವ್ರು ಹೇಳಿದ್ರು ಇಲ್ರಿ ಮಗಳಿಗೆ ಹೊಸ ರುದ್ರವೀಣೆ ಮಾಡಿಸ್ರಿ ಅಂತ. ನಮ್ ತಂದೆಯವ್ರಿಗೂ ಆಶ್ಚರ್ಯ, ಅಂದ್ರೆ ಏನಿದು ನಮ್ ಪ್ಲಾನ್ ಏನಾತ್ರಿ ಅಂತ. ಇಲ್ರಿ ಉಲ್ಟಾ ಹೊಡಿತು ಪ್ಲಾನು, ನಿಮ್ಮ ಹುಡುಗಿ ಪಾಸ್ ಆಗ್ಬಿಟ್ಲು ಪರೀಕ್ಷೆ ಒಳಗ್, ಖರೆ ಹೇಳ್ಬೇಕಂದ್ರ ಅಕಿ ರುದ್ರವೀಣೆ ಇಷ್ಟು ಇಂತ ಇದ್ರ ರುದ್ರವೀಣೆ ಅದು ಏನು ತಂತಿ ಒಳಗ್ ಕೈ ಆಡಿಸ್ಲಿಕ್ ಬರ್ಲಂತ ರುದ್ರವೀಣೆ ಸುತ್ತ ಸಾರಿಗ್ಮ ಬಾರಿಸ್ತಾಳೆ, ಹಿಂಗ್ ಚಲೋದು ಕೊಟ್ಟಿ ಹೆಂಗ್ ಬಾರಿಸ್ಬೋದು, ಇಷ್ಟು ಇಷ್ಟೇ ಮಾಡ್ಬೋದು, ಇಂಥವ್ರಿಗ್ ನಾವ್ ಕಲಿಸ್ತೀನಿ ಇಲ್ಲ ಅನ್ಲಿಕ್ ಆಗ್ತದ. ಅವ್ರು ಹೇಳಿದ್ದು ನನಗ ಅವಾಗ ಗೊತ್ತಾಯ್ತು, ಇವರೆಲ್ಲ ನಾಟಕ ಮಾಡ್ಯಾರ ನನ್ ನಿನ್ ಬಿಟ್ಟು. ಆಮೇಲೆ ಸರಿ ಅಲ್ಲಿಗೆ ನನ್ ತಂದೆಯವ್ರ ತಕ್ಷಣ ಯಸ್ ನನ್ ಯಾವ್ದಕ್ಕೂ ಕಡಿಮೆ ಇಲ್ಲ, ನನಗೆ ನನಗೆ ಒಳಗ್ ಬಹಳ ಸುಖವಾಗಿ ಬೆಳೆದೆ ಅಂತ ಹೇಳಿದ್ನಲ್ಲ. ನಮ್ ತಂದೆ ಫಾರೆಸ್ಟ್ ಆಫೀಸರ್ ಇದ್ರು, ಯಾವ ಕಡಿಮೆ ಮಾಡ್ಬೇಕಿಲ್ಲ, ಯಾವ್ದಕ್ಕೂ ತೊಂದ್ರೆ ಇದ್ದಿಲ್ಲ. ಸರಿ ಹೊಸ ರುದ್ರವೀಣೆ ಅವಾಗೆಲ್ಲ ಮಿರಜ್ದಿಂದ, ನೀವು ಮಿರಜ್ದಲ್ಲೇ ಮಾಡಿಸ್ತೀವಿ, ಮಿರಜ್ದಿಂದ ಮಾಡೋರ್ನ ಇಲ್ಲಿ ಕರೆಸಿದ್ರು ನಮ್ ಗುರುಗಳು, ಅವ್ರು ಪರಿಚಯದವ್ರು ಇದ್ರು, ಅವ್ರನ್ನ ಕರೆಸಿ ಅಮ್ದು ಚಾಚಾ ಅಂತಿದ್ರು, ಅವ್ರು ಈಗೂ ಇದ್ದಾರ ಬಹಳ ವಯಸ್ಸಾಗಿದ್ದವರಿಗೆ. ಆಮೇಲೆ ಅಮ್ದು ಚಾಚಾ ಬಂದು ಅವ್ರು ನನ್ನ ಅಳತಿ, ಅದಕ್ಕೆ ರುದ್ರವೀಣೆಗೆ ಅದರದೇ ಅದು ಒಂದು ಪರ್ಟಿಕ್ಯುಲರ್ ಅಳತಿ ಇರ್ತದೆ,
ಈಗ ಮಾಡ್ಲಿಕ್ಕೆ ಬರುದಿಲ್ಲ. ಅಂದ್ರೆ ಎಲ್ಲಾ ಇನ್ಸ್ಟ್ರೂಮೆಂಟ್ ಇದೆ, ಮಾಡಿದ್ದು ತಗೊಂಡು ನುಡಿಸ್ಲಿಕ್ಕೆ ಬರುದಿಲ್ಲ. ಅಂದ್ರೆ ನಾ ಟ್ರೆಡಿಷನಲ್ಸ್ ಇದ್ರೊಳಗ್ ನುಡಿಸ್ತೇನಲ್ಲ, ಆ ಟ್ರೆಡಿಷನಲ್ ಗೆ ಈಗ ಎಲ್ಲಾರು ಶರ್ಟ್ ಎಲ್ಲಾರು ಹಾಕೊಂಡ್ರು ಸೈಜ್ ಸರಿ ಹೋಗುದಿಲ್ಲಲ್ಲ. ಅದೇ ತರ ವೃದ್ಧರ ಬೆಳೆಗೆ ಅದ್ರದೇ ಆದ ಒಂದು ಮೆಜರ್ಮೆಂಟ್, ಒಂದು ಮೆಥಡ್ ಇರ್ತದೆ. ನಮ್ ಬಾಡಿ ಮೆಜರ್ಮೆಂಟ್ ಅಂದ್ರೆ ಬಾಡಿ ಮೆಜರ್ಮೆಂಟ್ ಜೊತೆಗೆ ಜೊತೆಗೆ ಅದ್ರದ್ದೊಂದು ಮುದ್ರಾ ಮೆಜರ್ಮೆಂಟ್ ಅಂತ ಹೇಳಿ ಮುದ್ರಾ ಮೆಜರ್ಮೆಂಟ್ ತಗೊಳ್ತಾರೆ. ಹಿಂಗಾಗಿ ಆ ಮೆಜರ್ಮೆಂಟ್ ಎಲ್ಲಾ ತಗೊಂಡು ಅಂದ್ರೆ ಅದ್ರೊಳಗಿನ ನಾನು 16-17 ವರ್ಷಕ್ಕೆ ಬಂದಿದ್ದೆ ಅವಾಗಿನ ಜಸ್ಟ್ ನಾನು ಹಿಂಗ 17 ವರ್ಷ ನಾನು ಪಿ ಯು ಸಿ ಫಸ್ಟ್ ಇಯರ್ ಇದ್ದೆ ನಾನು. ಅವಾಗ ಅವ್ರಂದ್ರು ಈ ಬೆಳವಣಿಗೆ ಇನ್ನೂ ಅದ ಈ ಹುಡುಗಿದು, ಆಮೇಲೆ ಈಗ ಒಂದು ಫೈನಲ್ ರುದ್ರವೀಣೆ ಅಂತ ಇಟ್ಕೊಳ್ಳಿಕ್ ಬರುದಿಲ್ಲ, ಈ ಲೆವೆಲ್ ಗೆ ಎಷ್ಟು ಬೇಕೋ ಆ ಸೈಜ್ ಇಂದ ಒಂದು ರುದ್ರವೀಣೆ ಮಾಡಿಸೋಣ, ಆಮೇಲೆ ಮುಂದೆ ಅಲ್ಲಿ ದೊಡ್ಡಾದ್ಮೇಲೆ ಒಂದು ಗ್ರೋತ್ ಇದಾದ್ಮೇಲೆ ಅವಾಗ ಮತ್ತೊಂದು ಮಾಡಿಸ್ಬೇಕಾಗ್ತದೆ. ಓಕೆ ಅಂದ್ರೆ ನಮ್ ತಂದೆಯವರು, ಆಮೇಲೆ ಅದನ್ನ ಮಾಡಿಸಿದ್ರು. ಅದಕ್ಕೆ ಇಷ್ಟು ಸಂಭ್ರಮ, ಅದು ಇನ್ನು ಆ ರೋಮಾಂಚನ ನನಗಿನ್ನು ಇನ್ನೂ ಅದರಿ ನನಗದು. ಅಂದ್ರೆ ನಾನು ಮಾಡಿಸ್ಕೊಟ್ಟಿದ್ರಲ್ಲ, ಅವಳು ಒಪ್ಪಿದ್ರಲ್ಲ ಅನ್ನೋ ಅಲ್ಲಿಂದ ನಂದು ರುದ್ರವೀಣೆ ಕಲಿಯೋದು. ಈಗ ತಾವ್ ಹೇಳಿದ್ರಿ ತಮ್ಮ ಗುರುಗಳು ಮೊದಲೇ ಸಲ ತಮ್ಮ ಕಾರ್ಯಕ್ರಮಕ್ಕೆ ಕರೆದಾಗ ಈ ರುದ್ರವೀಣೆ ಅನ್ನೋದು ನನಗೆ ಇಂಥ ಒಂದು ವಾದ್ಯ ಇದೆ, ಇನ್ಸ್ಟ್ರೂಮೆಂಟ್ ಇದೆ ಅಂತ ಗೊತ್ತಾಯ್ತು, ಅದನ್ನ ಕಲಿಬೇಕು ಅನ್ನೋ ಒಂದು ಉತ್ಸಾಹ, ಒಂದು ಆಸೆನೂ ಇದಾಯ್ತು. ಅದ್ರ ಜೊತೆಗೇನೆ ತಮ್ಮ ಗುರುಗಳು ಹೇಳಿದ್ರು ಇದು ಹೆಣ್ಮಕ್ಳು ಜಾಸ್ತಿ ಇದನ್ನ ನುಡ್ಸೋದಿಲ್ಲ ಅಮ್ಮ ಇದು ಅಂತ ಹೇಳಿ, ಅದು ಎತ್ಕೊಳ್ಳೋಕೆನೆ ಜಾಸ್ತಿ ಬಹಳ ಭಾರವಾಗಿರುವಂತ ಒಂದು ವಾದ್ಯ ಅಂತ ಹೇಳಿ. ಈಗ ನೀವು ಕಲೀಲಿಕ್ಕೆ ಅವ್ರು ಒಪ್ಕೊಂಡ್ರು, ಅದೇ ರೀತಿ ಕಲಿಕಾನು ಪ್ರಾರಂಭ ಆಯ್ತು. ಪ್ರಾರಂಭ ಆದ್ಮೇಲಿಂದ ಆ ಕಲಿಯುವ ಒಳಗಿನ ಸವಾಲುಗಳು ಏನಿದ್ದು ತಮಗೆ? ಮೊದಲನೇ ಮಾತಾಡಿದ್ರೆ ನನಗೆ ನಾನು ಇದನ್ನ ಯಾವ್ದು ಸವಾಲ್ ಅಂತ ಅನ್ಕೊಂಡೇ ಇಲ್ಲ, ಯಾಕಂದ್ರೆ ನನಗೆ ಅದ್ರೊಳಗೆ ಇಂಟ್ರೆಸ್ಟ್ ಇಷ್ಟಿತ್ತಲ್ಲ, ಅದು ಯಾವ್ದು ಸವಾಲೇ ಅಲ್ಲ ನನಗೆ. ಇಂಟ್ರೆಸ್ಟ್ ಇತ್ತು, ಇದೊಂಚೂರು ಪ್ರಯತ್ನ ಮಾಡಿದ್ರೆ ಇದು ಬರ್ತದೆ, ಇನ್ನೊಂಚೂರು ಪ್ರಯತ್ನ ಮಾಡಿದ್ರೆ ಇದು ಬರ್ತದೆ ಅಂತ ಸರಳವಾಗಿ ಹೋಗ್ತಿದ್ದೆ. ನನಗೆ ಯಾವ ಸ್ಟೆಮಿನ ಆ ಏಜ್ ಒಳಗೆ ಮೇನ್ ಅಂದ್ರೆ ಅದು ಬಹಳ ಹೆಲ್ದಿ ಇದ್ದೆ, ಸ್ಟೆಮಿನಾ ಬಹಳ ಇತ್ತು ನನ್ನೊಳಗೆ. ಎಲ್ಲಕ್ಕಿಂತ ಜಾಸ್ತಿ ಈ ರುದ್ರವೀಣೆ ಕಲಿತಿರ್ಬೇಕು, ಈ ಸೌಂಡ್ ಇದನ್ನ ನನ್ನ ಕೈಯೊಳಗೆ ನಮ್ ಗುರುಗಳ ಹೆಂಗ್ ಚೆನ್ನಾಗಿ ನುಡಿಸ್ಕೋ ತೆಗಿಬೇಕು ಅನ್ನೋದೊಂದೇ ಇತ್ತು. ಅದು ಆ ಒಂದು ಹುಮ್ಮಸ್ ಏನದಲ್ಲ, ಅದ್ ನನ್ನ ಮುಂದ್ ತಗೊಂಡು ಹೋಗ್ತು ನನಗೆ. ಹಂಗಾಗಿ ನನ್ಗೆ ಯಾವ್ದು ಕಷ್ಟ ಸವಾಲು ಅನ್ನೋ ಪ್ರಶ್ನೆ ನನ್ ಡಿಕ್ಷನರಿ ಒಳಗೆ ಹಿಂಗ ಇಲ್ಲೇ ಇಲ್ಲ, ಅವೆಲ್ಲ ಈಗೂನು ಇಲ್ಲ, ಮೊದ್ಲು ಇದ್ದಿದ್ದಿಲ್ಲ. ಒಳ್ಳೇದ್ ಹೇಳಿದ್ರಿ ಮೇಡಮ್, ಖುಷಿ ಆಯ್ತು ಕೇಳಿ. ಈಗ ತಾವು ಈ ಖಯಾಲ್ ಶೈಲಿಯಿಂದ ಈಗ ದ್ರುಪದ್ ಶೈಲಿಯಲ್ಲಿ ತಮ್ಮ ಸಂಗೀತ ಸಾಧನೆ ಮುಂದುವರಿಸಿದ್ರಿ, ಇದರ ಜೊತೆಗೆ ವಿಶೇಷವಾದ ರುದ್ರವೀಣೆಯ ಬಗ್ಗೆ ಒಂದಿಷ್ಟು ಸ್ವಲ್ಪ ಇನ್ನೂ ಒಂದ್ ಸ್ವಲ್ಪ ಆ ವಾದ್ಯದ ಬಗ್ಗೆ ನಮ್ಗೊಂಚೂರು ಮಾಹಿತಿನೂ ಕೊಡ್ರಿ. ಬಿಂದು ಮಾಧವ ಪಾಠಕ ಹತ್ರ ನಂದು ರುದ್ರವೀಣೆ ನಾನು ಕಲೀಲಿಕ್ಕೆ ಸೃಷ್ಟಿ ಒಳಗನ ಪ್ರಾರಂಭ ಮಾಡಿದ್ದೆ. ಆದ್ರ ಅವ್ರು ಏನ್ ಮಾಡಿದ್ರು, ನಾನು ಜಸ್ಟ್ ಕಲೀಲಿಕ್ಕಿನ್ನ ರುದ್ರವೀಣೆ ಶುರು ಆಗಿತ್ತು, ಅವ್ರು ಇಲ್ಲಿ ರಿಸೈನ್ ಮಾಡಿ ಕರ್ನಾಟಕ ಯೂನಿವರ್ಸಿಟಿಗೆ ಹೋಗ್ಬಿಟ್ರು ಅವ್ರು. ಹಿಂಗ ಅಲ್ಲಿ ಹೋಗ ನಾನು ಆವಾಗ ಮತ್ ನಂಗೆ ಅಳು ಬಂದ್ಬಿಡ್ತು, ಈಗ ಹೆಂಗ ನಂದು ಕಲಿಯೋದು ನಿಂತ್ಬಿಡ್ತದಲ್ಲ ಅಂತೇಳಿ. ಆಮೇಲೆ ಅವಾಗೂ ನಮ್ ತಂದೆಯವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನಾನು ಹುಬ್ಳಿ, ಅವ್ರು ಹುಬ್ಳಿಗೆ ಇಲ್ಲಿ ಮನೆ ಇತ್ತು, ಅವ್ರದ್ದು ಅಲ್ಲಿ ದುರ್ಗದ ಬೈಲೊಳಗ ಮನೆ ಇತ್ತು, ಅಲ್ಲಿಂದ ಅವ್ರು ಅಪ್ ಆ್ಯಂಡ್ ಡೌನ್ ಮಾಡೋರು ಧಾರವಾಡ ಯೂನಿವರ್ಸಿಟಿ. ಹಿಂಗ ಅಲ್ಲಿ ಹೆಡ್ ಆಫ್ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಶಿಫ್ಟ್ ಆದ್ರು ಅವರು. ಅವಾಗ ಇಲ್ಲಿ ರಿಸೈನ್ ಮಾಡ್ಬಿಟ್ರು ತಿರ್ಸಿ ಕಾಲೇಜ್. ಅವಾಗ ಮತ್ತೆ ಸರ್ಗೆ ಸರ್ ನಾ ಏನ್ ಮಾಡಿ, ನೀನು ಹುಬ್ಳಿಗೆ ಬರ್ಬೇಕು ಇಲ್ಲ ನೋಡು ನಿಮ್ ತಂದೆ ಹಿಂಗ ಹೇಳ್ತಾರ ಅಂದ್ರೆ. ಅವಾಗ ಇಷ್ಟು ಇದ್ದಿದ್ದಿಲ್ರಿ, ಅಂದ್ರ ಬಸ್ ಸರ್ವಿಸ್ ಆಗ್ಲಿ ಇವೆಲ್ಲ ಇಷ್ಟ ಇದ್ದಿದ್ದಿಲ್ಲ, ಇಲ್ಲಿಂದ ನಾನು ಹುಬ್ಳಿಗ್ ಹೋಗಿ ಕಲಿತೀನಿ ಅಂದ್ರು ಬಹಳ ಕಷ್ಟದ ಇದಿತ್ತು. ಹೋಗ್ತಾ ನಾನು ಇದು ಒಪ್ಕೋಬಹುದು, ಅದು ವೀಣೆ ತಗೊಂಡು ಹೋಗೋದು, ಒಂದ್ ಲೇಡಿ ಆಗಿ ನಾನೆಲ್ಲ ಸೇಫ್ಟಿ ನೋಡ್ಬೇಕಾಗ್ತದಲ್ಲ, ಇದು ಒಬ್ಬಾಕಿ ಹೋಗುವುದು ಇದೆಲ್ಲ ಎಷ್ಟಂದ್ರು ನಮ್ ಮುಂದ ಇದ್ ಕಲ್ತಂಗ ಅಂದ್ರ ರೆಗ್ಯುಲರ್ ಆಗಿ ಕಲ್ತಂಗ ಆಗುದಿಲ್ಲ, ಬಹಳ ಟೈಮ್ ತಗೋತದ ಇದು ಕಲಿ ಅನ್ನೋದು. ಹಿಂಗೆಲ್ಲಾಗಿ ನನ್ನ ತಲೆ ಒಳಗಿನ ಬಂದ ಇಲ್ಲ ನಾನು ಹುಬ್ಳಿಗ್ ಬಂದ್ಬಿಡ್ತೇನ್ರಿ ಸರ್. ಹಾ ನೀ ಬಂದ್ಬಿಡ್ತೀನಿ, ನಿಮ್ ತಂದೆ ಕಳಿಸ್ಬೇಕಲ್ಲ ಅಂತಂದ್ರು. ಇಲ್ರಿ ಅವ್ರು ಒಪ್ಪಿಸ್ತೇನೆ, ನಿಮ್ ತಂದೆ ಹೇಳಿದ್ರೆ, ಆದ್ರೆ ನಮ್ ತಾಯಿ ಮಾತ್ರ ಒಪ್ಲೇ ಇಲ್ಲ. ಅವ್ರು ಅಂದ್ಬಿಟ್ರು ಇಲ್ಲ ಇಲ್ಲ ಈ ನಮ್ಮಲ್ಲಿ ಹಂಗ ಹುಡುಗಿ ಈಗ ಅಲ್ಲಿ ಇರ್ತಾಳೆ ಇಲ್ಲಕ್ಕೆ ರೂಮ್ ಗೆ ಮಾದ್ರೂ ಸಾಧ್ಯ ಇಲ್ಲ, ಹಾಸ್ಟೆಲ್ಗೆ ಇರ್ತಾಳ. ಸರಿ ಹಾಸ್ಟೆಲ್ಗೆ ಇದ್ರೆ ಹುಡುಗಿಯರು ಕೆಟ್ಟ ಹೋಗ್ಬಿಡ್ತಾರ, ಇಲ್ಲ ಹಂಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ ತಾಯಿ ಬಹಳ ಅವ್ರು ನಮ್ ತಾಯಿ ಬಹಳ ಫಾರ್ವರ್ಡ್ ಇದ್ರು ಕೆಲವೊಂದ್ ವಿಷಯದೊಳಗೆ ಸ್ವಲ್ಪ ಹುಡುಗಿಯರ ಬಗ್ಗೆ ಸ್ಟ್ರಿಕ್ಟ್, ಅದೆಲ್ಲ ತಮ್ಮ ಕಾಳಜಿ ತಾವು ಅವ್ರ ಜವಾಬ್ದಾರಿ ಇರ್ತದಲ್ಲ. ಹಂಗಾಗಿ ಅವ್ರು ತಮ್ಮ ದೃಷ್ಟಿಯಿಂದ ಹೇಳಿದ್ರು, ನಮ್ ತಂದೆ ಅವ್ರಿಗೂ ತಿಳಿಸ್ ಇಲ್ಲ ಆಕಿ ಆಕಿಗೆ ತಿಳಿಸ್ ಹೇಳೋಣಂತ, ಹೆಂಗಿದ್ರ ನಿನ್ನ ಕಳಿಸ್ತೀವಿ, ನೀ ಹಿಂಗಿದ್ರೆ ಕಳಿಸ್ತೀವಿ. ಆಮೇಲೆ ನಮ್ ತಾಯಿಗೆ ನಾನು ಆಣೆ ಮಾಡಿದೆ, ನಾನು ಅಲ್ಲಿ ಇರುವಷ್ಟು ಎಷ್ಟೇ ವರ್ಷ ನಾನು ಅಲ್ಲಿ ಕಲೀಲಿಕ್ಕೆ ಇರ್ಲಿ ಹಾಸ್ಟೆಲ್ ಒಳಗೆ, ಆದ್ರೆ ನಾನು ಏನೋ ಒಂದೊಂದು ಪಿಕ್ಚರ್ ನೋಡುವುದಿಲ್ಲ,
ಎಲ್ಲಿಗೂ ಹೋಗುದಿಲ್ಲ, ಏನೂ ಮಾಡುದಿಲ್ಲ, ಬರೀ ನಾನು ನನ್ನ ಸಂಗೀತ. ಆದ್ರೆ ಹಂಗ ಅದ್ರ ಜೊತೆಗೆ ನನಗೇನಿತ್ತು, ಕಾಲೇಜ್ ಮಾಡ್ಕೋಬೇಕಾಗಿತ್ತು. ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಮುಗಿದಿತ್ತು ನಾನು ಜಸ್ಟ್ ಸಿರ್ಸಿ ಕಾಲೇಜ್ ಒಳಗೆ, ಅವಾಗ ಮುಗಿಲಿಕ್ಕೆ ಬಂದಿತ್ತು. ಆಮೇಲೆ ಮುಗಿದ್ಮೇಲೆ ಮುಂದೆ ನಾ ಡಿಗ್ರಿಗೆ ಸಿರ್ಸಿ ಹುಬ್ಳಿಗೆ ಶಿಫ್ಟ್ ಆದೆ. ಆಮೇಲೆ ಅದಕ್ಕೆ ಇದೆಲ್ಲ ನಾನು ಅವರಿಗೆ ಪ್ರಾಮಿಸ್ ಮಾಡಿ ನನ್ನ ತಂದೆ ತಾಯಿಗೆ, ಇಲ್ಲ ನಾನು ಇಂಥದ್ ಯಾವ್ದನ್ನು ಮಾಡುವುದಿಲ್ಲ ಅಂತ ಹೇಳಿ, ಬರೇ ನಾನು ನನ್ನ ಮ್ಯೂಸಿಕ್ ಕಲೀಲಿಕ್ಕೆ ಹೋಗಿ ಅದನ್ನೇ ತಲೆ ಒಳಗೆ ತುಂಬಿಕೊಂಡು ಬಂದ್ಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಮೂಸಾರ ಮಠದ ವಿಮೆನ್ಸ್ ಕಾಲೇಜ್ಗೆ ಅಲ್ಲಿ ನಂದು ಅಡ್ಮಿಷನ್ ಆಯ್ತು. ಮತ್ತೆ ಅಲ್ಲಿ ಹಾಸ್ಟೆಲ್ ಅದ, ಅವ್ರದೇ ಹಾಸ್ಟೆಲ್ ಅದ, ಆ ಹಾಸ್ಟೆಲ್ ಒಳಗೆ ನಾನು ಇರ್ತಿದ್ದೆ. ಕಾಲೇಜು ಮತ್ತೆ ಹಾಸ್ಟೆಲ್ ಎದುರಾಗದ್ರಾಯ್ತು. ಅಲ್ಲಿ ಕಾಲೇಜ್ ಒಳಗೂ ನಾನು ಮ್ಯೂಸಿಕ್ ತಗೊಂಡೆ. ಅಲ್ಲಿ ಅವಾಗ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕಮಲಾಪುರಂದರೆ ಮೇಡಮ್ ಇದ್ರು. ಆಮೇಲೆ ಅವರು ಬಹಳ ಚಲೋ ಇದ್ರು, ಅವ್ರಿಗೆ ನಮ್ ಗುರುಗಳು ಹೇಳ ಬಹಳ ಕ್ಲೋಸ್. ಆಮೇಲೆ ಅವ್ರು ನಮ್ ಗುರುಗಳಿಗೆ ಗುರುಗಳು ಅವ್ರಿಗೆ ಹೇಳಿದ್ರು, ನೋಡ್ರಿ ಹಿಂಗ ನನ್ನ ಒಬ್ಬಕ್ಕೆ ಸ್ಟೂಡೆಂಟ್ ಹಿಂಗ್ ನಿಮ್ ಕಾಲೇಜ್ ಜಾಯ್ನ್ ಆಗ್ಯಾಳ, ಸ್ವಲ್ಪ ಆಕಿದ್ರು ಲಕ್ಷ ಕೊಡ್ರಿ, ಯಾಕಂದ್ರೆ ತಿರ್ಸಿಯಿಂದ ಬಂದಾಳ, ಮುಗ್ದ ಹುಡುಗಿ ಸಣ್ಣದ ಇನ್ನು ಅಂತ ಹೇಳೆಲ್ಲ ಹೇಳಿದ್ರು. ಆಮೇಲೆ ಅವ್ರು ಬಹಳ ಲಕ್ಷ ಕೊಟ್ರು ಎಲ್ಲಿ ಅಂದ್ರೆ ಹಾಸ್ಟೆಲ್ ಒಳಗೆ ಅವ್ರದ್ದು ಮ್ಯೂಸಿಕ್ ಡಿಪಾರ್ಟ್ಮೆಂಟು ಕೂಡ ಲಕ್ಕಿಲಿ ಹಾಸ್ಟೆಲ್ ಒಳಗೆ ಇರ್ತಿತ್ತು. ಅಲ್ಲಿ ವೋಕಲ್ ತಗೊಂಡೆ ನಾನು, ಅಂದ್ರೆ ಅಲ್ಲಿ ತಗೊಳ್ಬೇಕಾಗ್ತು, ಅಲ್ಲಿ ಸಿತಾರ್ ಇದ್ದಿದ್ದಿಲ್ಲ ಆ ಕಾಲೇಜ್ ಒಳಗೆ, ಹಂಗಾಗಿ ನನ್ ವೋಕಲ್ ಸಬ್ಜೆಕ್ಟ್ ಆಗಿ ತಗೊಂಡು ಜಾಯ್ನ್ ಆಗ್ಲಿಕ್ಕೆ ಹಂಗ ಮಾಡ್ಬೇಕಾಗಿತ್ತು. ಹಂಗಾಗಿ ಅಲ್ಲಿ ಸ್ವಲ್ಪ ವೋಕಲ್ ಅನ್ನು ಅದ್ರ ಜೋಡಿ ಕಾಲೇಜ್ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿರ್ತಿದ್ದೆ. ಆಮೇಲೆ ಅಲ್ಲಿನೂ ಏನ್ ಮಾಡ್ತಿದ್ದೆ ಅಂತಂದ್ರೆ, ನಾನು ಕಾಲೇಜು ಎದುರಿಗೇನೆ ಕಾಲೇಜ್ ಇದ್ರು, ನಾನ್ ಬೆಳಿಗ್ಗೆ 7:30 ನಮ್ ಗುರುಗಳ ಮನಿ ದುರ್ಗದ ಬೈಲಲ್ಲಿತ್ತು. ಇದು ಕೆಸಿ ನಗರದೊಳಗಿತ್ತು, ಯಾವ್ದು ನಮ್ ಹಾಸ್ಟೆಲ್. ಅಲ್ಲಿಂದ ಸಾಧಾರಣ 1.5 kilometers, 1.5 kilometers ಆಗ್ತದೆ ಡಿಫ್ರೆನ್ಸ್. ದೂರ ಹೋಗಕ್ ನಂಗೆ ಟೈಮ್ ಬೇಕು. ಮತ್ತೆ ಸರ್ ಹತ್ರ ಹೋಗಿ ನಾ ಬೆಳಿಗ್ಗೆನೆ 7 o'clock ಅಲ್ಲಿ ಇದ್ಬಿಟ್ಟಿದ್ದೆ. ಅವ್ರು ಇಲ್ಲಾಂದ್ರೆ ಯೂನಿವರ್ಸಿಟಿಗೆ ಹೋಗ್ಬಿಡ್ತಿದ್ರಲ್ಲ, 8 o'clock ಅವ್ರು ಬಸ್ ಹತ್ತಿ ಧಾರವಾಡ ಯೂನಿವರ್ಸಿಟಿಗೆ ಹೋಗ್ಬಿಡೋದು. ಅಷ್ಟೊಳಗೆ ನಾ ಅವ್ರ ಕಡೆ ಏನಾರ ಹೇಳಿಸ್ಕೋಬೇಕು ಅಂತೇಳಿ ನಾನು ಇದಕ್ಕೆ ಹೋಗ್ಬಿಡ್ತಿದ್ದೆ. ಹೋದಕ್ಕೆ ಅಲ್ಲೇ ಕೂತ್ಬಿಡ್ತಿದ್ದೆ, ಕಾಲೇಜಿಗೆ ಹೋಗತ್ತಿದ್ದಿಲ್ಲ ಹಿಂಗೆ. ಆಮೇಲೆ ಕಾಲೇಜಿಂದ ನಾನು ನನಗೆ ಬಹಳ ದಿವಸ ನೋಡಿದ್ರು ಬಹಳ ಅಬ್ಸೆಂಟ್ ಇದೇ ಇಲ್ಲ ನಂದು, ಇದೇ ಬೀಳಲಿಲ್ಲ ನಂದು, ಹಂಗಾಗಿ ಹದರಿನೇ ಬಿದ್ದಿಲ್ಲಲ್ಲ. ಅವಾಗ ಕಾಲೇಜಿಂದ ಒಂದ್ಸ ಗುಲಾಬ್ ಬಂತು ನನಗೆ. ಬಹಳ ಟೀಚರ್ ಎಲ್ಲ ಹೇಳಿದ್ರು, ಮೇಡಮ್ ಎಲ್ಲ 2-3 ರೀತಿಯಿಂದ ಹೇಳಿ ನೋಡಿದ್ರು, ಇಲ್ಲ ಏನು ಕ್ಲಾಸ್ಗೆ ಚಕ್ಕರ್ ಯಾವಾಗ ನೋಡಿದ್ರು ಇರುವುದಿಲ್ಲ ಅಂತ ಅಂದ್ಕೊಳ್ಳೆ. ಅವಾಗ ಅವ್ರೇನ್ ಮಾಡಿದ್ರು, ಪ್ರಿನ್ಸಿಪಾಲ್ ತನಕ ಹೋಯ್ತಿದ್ರು. ಅವಾಗ ಎಚ್ ಡಿ ಪಾರ್ವತಮ್ಮ ಅಂತ ಹೇಳಿ ಮೈಸೂರಿನವರೊಬ್ರು ಅಲ್ಲಿ ಪ್ರಿನ್ಸಿಪಾಲ್ ಇದ್ರು. ಅವರು ಮ್ಯೂಸಿಕ್ ಬಹಳ ಅವ್ರಿಗೆ ಹಿಂಗ, ಅವ್ರು ಕರ್ನಾಟಕ ಮ್ಯೂಸಿಕ್ನವ್ರಿದ್ರು, ಆದ್ರೆ ಮ್ಯೂಸಿಕ್ ಅಂದ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ. ಅವ್ರು ನನ್ ಕರೆಸಿದ್ರು ತಮ್ಮ ಚೇಂಬರ್ಗೆ. ಮತ್ತ ಪರಿಸ್ಥಿತಿ ನೋಟಿಸ್ ಬೋರ್ಡ್ಗೆಲ್ಲ ಭಯಂಕರ ಪಬ್ಲಿಕ್ ಆಗ್ಬಿಟ್ಟಿತ್ತು. ಜ್ಯೋತಿ ಹೆಗಡೆ ಅವಾಗ ಹೆಗಡೆ ಅಂತಿದ್ದೀವಿ, ಜ್ಯೋತಿ ದೇವಗುಡಿ ಅಂತಿತ್ತು. ಜ್ಯೋತಿ ದೇವಗುಡಿ ಅವ್ರು ಬಂದ್ ಬರ್ಬೇಕು. ಆಮೇಲೆ ಹೋದೆ, ಭಯಂಕರ ಹೆದರ್ಕೊಂಡು ಹೋಗಿದ್ದೆ. ಆದ್ರೆ ಅವ್ರು ಹೇಳಿದ್ರು, ಏನಮ್ಮ ನೀನು ಅಬ್ಸೆಂಟ್ ಇರ್ತಿ ಅಂತ, ಏನ್ ಎಲ್ಲಿ ಹೋಗ್ ಏನು ಏನ್ ಕತಿ ಅಂತ. ಆಮೇಲೆ ಕುಳೆ, ಇಲ್ಲ ರೀ ನಾನು ಹಿಂಗ ಸಂಗೀತ ಕಲೀಲಿಕ್ಕೆ ಹೋಗ್ ಸಂಗೀತ ಕಲೀಲಿಕ್ಕೆ ಹೋಗು, ಆದ್ರೆ ಕಾಲೇಜ್ ಮತ್ತೆ ಹಿಂಗೇನಿದು, ನಿನಗೆ ಹೆಂಗ್ ಪಾಸ್ ಮಾಡ್ಬೇಕು, ಏನಿದು ಅರ್ಥ ಇಲ್ಲ ಅಂತ ಹಂಗೆ ಬಹಳ ಬೈದ್ರು. ಬೈದ್ಮೇಲೆ ನಾನು ಬಹಳ ಇದ್ ಮಾಡ್ದೆ. ಆಮೇಲೆ ಅವ್ರಂದ್ರು, ಇಲ್ಲಿ ಅವ್ರಿಗೆ ಗೊತ್ತಾಯ್ತು ಹಿಂಗರ ಪುರಂದ್ರ ಮೇಡಮ್ ಹತ್ರನು ಇಲ್ಲಿ ಸಂಗೀತ ತಗೊಂಡಾಳ ಐಕಿ ಅಂತ ಹೇಳಿ. ಪುರಂದ್ರ ಮೇಡಮ್ಗೆ ಅವ್ರ ಪ್ರಿನ್ಸಿಪಾಲ್ ಕೇಳಿದ್ರು, ಏನ್ರಿ ಮತ್ತೆ ಹುಡುಗಿ ಅಬ್ಸೆಂಟ್ ಇರ್ತಾಳ ಅಂತ ಹೇಳಿ ಎಲ್ಲಾ ಕಡೆ ಬಹಳ ಇದು ಬಂದದಕ್ಕೆ ಮೇಲೆ ರಿಮಾರ್ಕ್. ಅವಾಗ ಇಲ್ರಿ ಮ್ಯೂಸಿಕ್ಕಿಗಾಗೆ ಇಲ್ಲಿ ಶಿಫ್ಟ್ ಆಗ್ಯಾಳ, ಅದ್ರ ವೇಣೆ ಕಲೀಲಿಕ್ಕತ್ತಾಳ ಇಂತ ಡಾಕ್ಟರ್ ಬಿಂದು ಮಾಧವ್ ಪಾಠಕ್ ಅವ್ರ ಹತ್ರ ಅದ್ ಇರ್ತಾಳ ಅಂತ ಅವ್ರಿಗೂ ಎಲ್ಲ ಗೊತ್ತಿತ್ತು ವಿಷಯ. ಹಂಗಾಗಿ ಅವ್ರು ಅದನ್ನೆಲ್ಲ ತಿಳಿಸಿ ಮೇಡಮ್ ಹೇಳಿದ್ಮೇಲೆ ಅರ್ವತಮ್ಮ ನಮ್ ಪ್ರಿನ್ಸಿಪಾಲ್ಗೆ ಭಯಂಕರ ಖುಷಿ ಆಗ್ಬಿಡ್ತು. ಅವ್ರು ಮ್ಯೂಸಿಕ್ ಒಳಗಿದ್ರಲ್ಲ, ಹಂಗಾಗಿ ನೋಡ್ಮ ನಿನಗೆ ಬಹಳ ದೊಡ್ಡ ಕನ್ಸೆಷನ್ ಕೊಡ್ತೀನಿ ನಾನು, ಯಾಕಂದ್ರೆ ನೀನು ಮಾಡ್ತಿರ್ ಮತ್ತೇನು ನೀನು ನಿನ್ ಟೈಮ್ ಅನ್ನ ಹಾಳು ಮಾಡ್ತಾ ಇಲ್ಲ, ಸಂಗೀತ ಕಲೀಲಿಕ್ಕೆ ಅಂತ ಹೇಳಿ ನೀನ್ ಮಾಡ್ತಿರ್ತಿ ಅನ್ನೋದು ಕೇಳಿ ಖುಷಿ ಆಯ್ತು. ಇಲ್ಲಾಂದ್ರೆ ನೀನ್ ಅಲ್ಲಿಯೋ ಎಲ್ಲಿಯೋ ಹೋಗ್ತಿದ್ದಿ ಅಥವಾ ಏನೋ ನಿನ್ ಟೈಮ್ ಅನ್ನ ಯಾವ್ದೋ ಬೇರೆ ರೀತಿಯಿಂದ ಹಾಳು ಮಾಡ್ಲಿಕ್ಕೆ ಅಂತಿದ್ರೆ ನಾನು ನಿಂಗೆ ಬಿಲ್ಕುಲ್ ಇದಕ್ಕೆ ಇದ್ ಮಾಡ್ತಿದ್ದಿಲ್ಲ ನಾನು, ಅದಕ್ ಈಗ ನಿಂಗೆ ಕನ್ಸೆಷನ್ ಕೊಡ್ತೀನಿ, ಆದ್ರೂ ನೀನು ಎಕ್ಸಾಮ್ ಟೈಮ್ಗೆ ಸರಿಯಾಗಿ ಅಭ್ಯಾಸ ಮಾಡಿ ನೀನು ಬರೀಲೇಬೇಕಾಗ್ತದ, ನೀ ಹಿಂಗ್ ಮಾಡಿದ್ರೆ ನಡೆಯುವುದಿಲ್ಲ. ಹಂಗಾಗಿ ವಾರಕ್ಕೆ ಒಂದ್ ದಿವ್ಸರೇ ಸ್ವಲ್ಪ ಕ್ಲಾಸ್ ಒಳಗೆ ಇದ್ದಂಗ್ ಮಾಡು, ನಿಂಗೆ ಇಷ್ಟು ಕನ್ಸೆಷನ್ ಕೊಟ್ರು. ಅದೇ ದೊಡ್ಡದು, ನನ್ ಭಯಂಕರ ಖುಷಿ ಆಗ್ಬಿಡ್ತು. ಸರಿ ಅಂತ ಹೇಳಿ ಅಂದ್ರೆ ಇಡೀ ದಿವ್ಸ ನಾನು ಒಂದ್ ಬೆಳಿಗ್ಗೆ 7 o'clock ನಮ್ ಸರ್ ಮನೆ ಬಾಗ್ಲೊಳಗೆ ಇನ್ನೂ ರಂಗೋಲಿ ಹಾಕೋದ್ರೊಳಗೆ ನಾ ಅವ್ರ ಮನೆ ಬಾಗ್ಲಿಗೆ ನಿಂತ್ ಬಿಡ್ತಿದ್ದೆ. ಹಿಂಗ ಅವ್ರ ಬಾಗ್ಲ ಇನ್ನು ತೆಗ್ದಿರ್ತಿದ್ದಿಲ್ಲ, ಅವಾಗ ನಿಂತು ಬಿಟ್ಟಿರ್ತಿದ್ದೆ ನಾನು ಒಳಗ್ ಹೋಗ್ಲಿ. ಅಂದ್ರೆ ನಮ್ ಗುರುಗಳು ಬೆಳಿಗ್ಗೆ 6:30 ಎದ್ದು ಅವ್ರು ಯೋಗ ಮಾಡೋರು, 7:30 ತನಕ ಅವ್ರು ಯೋಗ ಮಾಡಿ ಅಂದ್ರೆ ಅಟ್ಟದ್ಮೇಲೆ ಅವರು
ಅಲ್ಲೇ ಮಲಗ್ತಿದ್ರು. ಅಟ್ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಮೇನ್ ಅಂದ್ರೆ ಕೆಳಗಡೆ ಎಲ್ಲ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅಡಿಗೆ ಮನೆ ಅಟ್ಟದ ಮೇಲೆ ನಮ್ ಗುರುಗಳು ಇರ್ತಿದ್ರು. ಅವ್ರದ ಆಫೀಸ್ ರೂಮು ಅವ್ರದೆಲ್ಲ ಲಿವಿಂಗ್ ರೂಮ್ ಎಲ್ಲ ಅಲ್ಲಿ ಮಾಡ್ಕೊಂಡಿದ್ರು. ಆಮೇಲೆ ಅಲ್ಲಿ ನನ್ನ ಸಂಗೀತ ಕಲಿಸೋದು ಅಲ್ಲೇ ಆಗ್ತಿತ್ತು. ಆಗ ನಾನು ಹೋಗಿ ಸೀದಾ ಅಟ್ಟದ ಮೇಲೆ ಅವ್ರ ಮುಂದೆ ಕೂತ್ ಬಿಡ್ತಿದ್ದೆ. ಅವರು ಅಲ್ಲಿ ಯೋಗ ಅವರಷ್ಟಕ್ಕೆ ಅವ್ರು ಯೋಗ ಮಾಡ್ಕೊತಿರ್ತಿದ್ರು. ಆಮೇಲೆ ನನ್ನ ಏನ್ ಡ್ಯೂಟಿ ಅಂದ್ರೆ ನನ್ನ ರುದ್ರವೀಣೆ ತೆಗೆದ ಹಿಂದಿನ ದಿವಸದ ಪಾಠ ಏನ್ ನಾ ಮಾಡಿದ್ದೆ ಅದನ್ನ ಮರ್ಚಿಕೆ ಓದ್ ಕೂತ್ ಬಿಡೋದು. ಆಮೇಲೆ ಅವ್ರ ರುದ್ರವೀಣೆ ತೆಗೆದಿಟ್ಟು ಬಿಡೋದು ಎಲ್ಲ ನೀಟಾಗಿ ಹಾಸಿ ಇದೆಲ್ಲ ನನ್ನ ದಿನಚರಿ ಇತ್ತು. ಅವರು ಅವಾಗ ಅವ್ರಿಗೆ ಯೋಗ ಮಾಡ್ಕೊತ ಮಾಡ್ಕೊತ ಏನ್ ನಾ ಬಾರಿಸಿದ್ದು ಒಂಚೂರು ತಪ್ಪಾದ್ರೂ ಅವ್ರ ಲಕ್ಷ್ಯ ಪೂರ್ಣ ನನ್ನ ಕಡೆ ಇರ್ತಿತ್ತು. ಹ್ಮ್ ನೋಡಿ ಇಲ್ಲಿ ತಪ್ಪಿದೀನಿ ನೋಡು ಅಂತ ಹೇಳಿ ಮತ್ತೆ ಅವ್ರಿಗೆ ಹಿಂಗ್ ಟೆಂಪ್ಟೇಷನ್ ಆಗೋದು. ಅಲ್ಲೇ ತಮ್ಮ ರುದ್ರವೀಣೆ ತೆಗೆದು ಒಂಚೂರು ನನಗೆ ತೋರಿಸಿ ಹಿಂಗ್ ಮಾಡು ಹಿಂಗ್ ಮಾಡು ಅಂತ ಹೇಳೋದು ಅಂತ ಬಾಯೊಳಗೆ ಹೇಳೋದು. ಹಿಂಗ್ ಮಾಡಿ ಮತ್ತೆ ತಮ್ಮ ಇದಕ್ಕೆ ಹೋಗ್ಬಿಡವ್ರು ಅವ್ರು ತಮ್ಮ ಕೆಳಗೆ ಇಳಿದು ಹೋಗ್ಬಿಡವ್ರು ತಮ್ಮ ರೆಡಿ ಆಗ್ಲಿ ಮಾಡ್ಕೋತ ಕೂಡಕ್ಕೆ. ಆಮೇಲೆ ಅವ್ರು 8 ಗಂಟೆ ಬಸ್ಸಿಗೆ ಅವ್ರು ಹೋಗ್ಬಿಡವ್ರು ಧಾರವಾಡಕ್ಕೆ. ಆಮೇಲೆ ಅವ್ರು ಬರೋದು ಸಂಜೆ 4:30 ವಾಪಸ್ ನನಗೆ. ಅಷ್ಟರ ತನಕ ನಾನು ಅವ್ರು ಏನ್ ಹೇಳ್ಕೊಟ್ಟಿದ್ರಲ್ಲ ಅವತ್ತು ಅದನ್ನೇ ತಿದ್ಕೋತ ಕೂಡಕ್ಕೆ. ಆಮೇಲೆ ಅದು ಮನಿ ಮಂದಿಗೆಲ್ಲ ಕೇಳ್ತಿತ್ತು ನಾನ್ ಪ್ರಾಕ್ಟೀಸ್ ಮಾಡೋದು ಕೆಳಗೆ. ಅವ್ರಿಗೆ ಏನಾಗ್ತಿತ್ತು ಮಧ್ಯಾಹ್ನ ಕೂತ್ಕೊಂಡಾಗೆಲ್ಲ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗೋದು. ಅವ್ರ ಫ್ಯಾಮಿಲಿ ದೊಡ್ಡದಿತ್ತು, ಅಣ್ಣ ತಮ್ಮ ಅವ್ರ ಹೆಂಡತಿ ಮಕ್ಕಳು ಎಲ್ಲರೂ ಇದ್ರು. ಹಿಂಗ ಅವ್ರ ತಾಯಿನೂ ಇದ್ರು 84 ವರ್ಷದವ್ರ ಅಜ್ಜಿ ಇದ್ರು. ಹಿಂಗ ಅವ್ರಿಗೆಲ್ಲ ಒಂಥರ ಡಿಸ್ಟರ್ಬ್ ಆಗೋದು. ಅವ್ರ ತಮ್ಮನ ಹೆಂಡತಿ ಅಂತ ನನಗೆ ಯಾವಾಗ ಬಂದ್ ನೋಡು ಗ್ರಾಮಫೋನ್ ಅಂತ ಅವ್ನ್ ಗ್ರಾಮಫೋನ್ ಅಂತ ಹೆಸರಿಟ್ಟಿದ್ರು. ಅಂದ್ರೆ ಹಿಂದಿನ ಕಾಲದೊಳಗ ಗ್ರಾಮಫೋನ್ ಅದ್ ಒಂದ್ ಕಡೆ ಸಿಕ್ ಬಿತ್ತಂದ್ರೆ ಅದನ್ನ ನುಡಿತಿರ್ತಿತ್ತು ಅದನ್ನ. ಹಂಗ ಅವ್ರೇನೊಂದು ಬೆಳಿಗ್ಗೆ ಹೇಳ್ಕೊಟ್ರ ಅದನ್ನೇ ನುಡ್ಸ್ಕೊತಿರು ಅದನ್ನೇ ನುಡ್ಸ್ಕೊಂತಾನೆ ಇರೋದು. ನಾನು ಅಷ್ಟು ಪ್ರಾಕ್ಟೀಸ್ ಅಂದ್ರೆ ಮುಗಿಯೋದೇ ಇಲ್ಲ ಅದು, ಅಷ್ಟು ಸ್ಮೂತ್ ಮಾಡೋದು. ಅವ್ರು 4:00 ಬರೋ ತನಕ ಬರೇ ಅದನ್ನೇ ಬಂದು ಅದು ಕೇಳಿ ಕೇಳಿ ಅವ್ರಿಗೆ ಇರಿಟೇಷನ್ ಆಗ್ತಿತ್ತು ಕೆಳಗಿದ್ದವ್ರಿಗೆ ಕೆಳಗಿದ್ದವ್ರಿಗೆಲ್ಲ. ಆಮೇಲೆ ಆದ್ರ ಇದು ಶುರುವಿಗೆ ಆಗಿದ್ದಿದ್ದು ಎಲ್ಲ. ಆಮೇಲೆ ನಾನು ಅವ್ರ ಮನಿ ಮಂದಿ ಜೋಡಿ ಇಷ್ಟು ಫೆಮಿಲಿಯರ್ ಆಗ್ಬಿಟ್ನಲ್ಲ, ಅವ್ರು ಒಂದ್ ದಿವ್ಸ ಜ್ಯೋತಿ ಬರ್ಲಿಲ್ಲ ಅಂತಂದ್ರೆ ಎಲ್ಲಾರು ಈ ಜ್ಯೋತಿ ಯಾಕೆ ಬಂದಿಲ್ಲ ಜ್ಯೋತಿ ಯಾಕೆ ಬಂದಿಲ್ಲ ಅಂದ್ರೆ ಇಷ್ಟು ಪ್ರೀತಿ ಫ್ಯಾಮಿಲಿನ ಒಂದ್ ಆ ಮನಿ ಮಗಳಾಗ್ತಿದ್ದೆ. ಅಜ್ಜಿ ನಮ್ ಸರ್ ತಾಯಿ ಇರ್ತಿದ್ರು ಅವರು ಹಂಗೆ ಜ್ಯೋತಿ ಅಂತಂದ್ರೆ ಅಷ್ಟು ಪ್ರೀತಿ. ಅವ್ರಿಗೆ ನಮಸ್ಕಾರ ಮಾಡಿ ನಾ ಮೇಲೆ ಹೋಗಕ್ಕೆ. ಆಮೇಲೆ ಅವ್ರು ಪ್ರತಿಯೊಂದು ಸಣ್ಣ ಸಣ್ಣದೇನೋ ಒಂದು ಅವ್ರು ಪುಟ್ ಪುಟ್ ಕೆಲಸಗಳಿದ್ರೆ ಅದನ್ನೆಲ್ಲ ಮಾಡ್ಕೊಡೋದು. ಆಮೇಲೆ ಅವ್ರ ಮನೆ ಮಕ್ಕಳು ಸಣ್ಣ ಹುಡುಗರು ಇದ್ರೆ ಅವ್ರಿಗೆ ಶಾಲೆಗೆ ಬಿಟ್ಟು ಬರೋದು, ಏನೇನೋ ಸಣ್ಣ ಸಣ್ಣ ಕೆಲಸ ಅಂದ್ರೆ ಇಡೀ ದಿವಸ ಖಾಲಿ ಖಾಲಿ ಅಂತ ನಾನು ಪ್ರಾಕ್ಟೀಸ್ ಮಾಡ್ಕೊತಿರ್ತಿದ್ದೆ. ನನ್ನಡ್ಕಿಂತವೆಲ್ಲ ನಂದು ಸಣ್ಣ ಸಣ್ಣ ಕೆಲಸಗಳು ಇದೆಲ್ಲ ನಡೀತಿರ್ತಿತ್ತು. ಊಟ ಮೇನ್ ಆಗ್ತಿತ್ತು. ನಾನು ಅವಾಗ ಹಿಂಗ್ ಮಾಡ್ತಿದ್ದೆ ನೋಡ್ರಿ, ನಮ್ ಕಾಲೇಜ್ ಹಾಸ್ಟೆಲ್ ಒಳಗೆ ಮೆಸ್ ಇದ್ದಿಲ್ಲ, ನಾವ ಅಡಿಗೆ ಮಾಡ್ಕೋಬೇಕು. ರಾತ್ರಿನೇ ಅಡಿಗೆ ಮಾಡಿಟ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಇರ್ಬೇಕಲ್ಲ ನಾನು 6:30 ಅಂತ ಹೇಳಿ 4:00 ಎದ್ದು ಎಲ್ಲ ಸ್ನಾನ ಟಿಫಿನ್ ಎಲ್ಲ ಹೊಟ್ಟೆ ತುಂಬ ಏನ್ ತಿನ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ರಾತ್ರಿ 8:00 ತನಕ ನಾವು ಹೊಟ್ಟೆಗೆ ಏನಿಲ್ಲ, ಬರೇ ನೀರು ಏನಾರ ಸಿಕ್ಕರೆ ಕುಡಿಯೋದಷ್ಟೇ ಅಲ್ಲಿ. ಅದ್ರ ಹೊರತು ನಾನು ಒಂದೇನು ಹೊಟ್ಟೆಗೆ ಹಾಕ್ತಿಲ್ಲ, ಬರೀ ಅಲ್ಲಿ ನಮ್ಮ ಗುರುಗಳ ಮನೆಯೊಳಗೆ ಕುಂತು ಪ್ರಾಕ್ಟೀಸ್. ಇದು ಅವ್ರಿಗೆ ಅನ್ಸ್ತು ಏನು ಈ ಹುಡುಗಿ ಎಲ್ಲ ಹೋಗುದೇ ಇಲ್ಲ, ಡಬ್ಬಿ ತರ್ತೀಯನ್ ಇಲ್ಲಿ ಡಬ್ಬಿನೂ ತರುವುದಿಲ್ಲ, ಮತ್ತೇನು ಬೆಳಗಿನ ಏನ್ ಬರ ಹವಾ ತಿಂದು ಬದುಕ್ತೀನಿ ಕೇಳಿತು. ಹಿಂಗೆ ಅದ್ ನನಗೆ ಅನಿಸ್ತಿರ್ಲಿಲ್ಲ, ಇಲ್ಲ ನಾ ಎಲ್ಲಿ ಹೋಗ್ಲಿ ಊಟಕ್ಕದ್ರ ಊಟಕ್ಕೆ ಹೋಗೋ ಪ್ರಶ್ನೆನೆ ಇಲ್ಲ, ಹಸು ಆಗ್ತಿರ್ಬೋದೇನೋ ಅದ್ರ ಪ್ರಾಕ್ಟೀಸ್ ಒಳಗೆ ನನಗೆ ಅದ್ರ ಧ್ಯಾನ ಸದಾ ಇರ್ತಿದ್ದೆ. ಅಷ್ಟು ನಾನು ಅದ್ರೊಳಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ. ಅದನ್ನ ನೋಡಿ ನೋಡಿ ನಮ್ಮ ಸರ್ ಮನೆಯೊಳಗೆ ಅಂದ್ರೆ ಅವ್ರ ಮನೆ ಮಗಳಾದ್ಮೇಲೆ ಅವ್ರ ಎಲ್ಲಾ ನನಗೆ ಹಿಂಗ್ ಉಪವಾಸ ಇರ್ಲಿಕ್ಕೆ ಎಂದು ಬಿಟ್ಟೇ ಇಲ್ಲ. ಆಮೇಲೆ ನನ್ನನ್ನ ಅಂದ್ರೆ ಅವ್ರ ಮನೆಯೊಳಗೆ ಊಟಕ್ಕೂ ಸೈ ಅಡಿಗೆಗೂ ಸೈ ಎಲ್ಲಾ ಕೆಲ್ಸಕ್ಕೂ ರೆಡಿ. ಅಷ್ಟು ಒಂದ್ ಮನಿ ಮಗಳಾಗ್ಬಿಟ್ಟೆ. ಅದು ಹೆಂಗ ಆದೆ ಅಂತಂದ್ರೆ ಅದು ಈಗೂನು ಆ ಒಂದ್ ಇದನ್ನ ಏನದಲ್ಲ ಅದನ್ನ ಬೆಳೆಸ್ಕೊಂಡಿದ್ದೇವೆ. ಇನ್ನೂವರೆಗೂ ನಮ್ ಗುರುಗಳಿಲ್ಲ, ನಮ್ ಗುರುಗಳ ಇದ್ದಾರೆ, ಆಯಿ ಅಂತ ಕರಿತೀವಿ ನಾವು ಗುರುಗಳು ಹೇಳಿ ಗುರುಮ ಹಾಗೆ ನಾವು ಆಯಿ ಅಂತ. ಅವ್ರಿಗೂ ಅವ್ರಾಗ್ಲಿ ಅವ್ರ ಮಕ್ಕಳು ಸೊಸೆ ಮಗಳು ಅಳಿಯ ಪೂರ್ತಿ ಅವ್ರ ಬಳಗ ಎಲ್ಲಾ ಜೊತೆ ಇವನು ಮನಿ ಅನ್ನೋದೇನು ಒಂದ್ ಫ್ಯಾಮಿಲಿ ಜೊತೆ ಹೆಂಗ ಅಟ್ಯಾಚ್ಮೆಂಟ್ ಇರ್ತದಲ್ಲ ಅಟ್ಯಾಚ್ಮೆಂಟ್ ಇರ್ತದೆ ನಮ್ ಅದು ಜನ ಹಂಗಿರ್ಬಹುದೇನೋ ಬಹುಶಃ ಅದನ್ನೆಲ್ಲ ಮಾಡಿಸ್ತದೆ. ನಾನು ಮಾಡ್ತಿದ್ದೆ. ಆಮೇಲೆ 4:00 ಅವ್ರೇನು ನಮ್ ಗುರುಗಳು ಬಂದ್ರು ಕೆಳಗ, ಅವರು ನಾನ್ ಮೇಲ್ ಕೂತಿರ್ತಿದ್ದೆ ಪ್ರಾಕ್ಟೀಸ್ ಮಾಡ್ಕೊತ. ಅವ್ರಿಗೆ ಅವ್ರೇನ್ ಹೋಗೋ ಮುಂದೆ ಅವ್ರಿಗೇನ್ ಕೇಳಿಸ್ತಿರ್ತಿತ್ತಲ್ಲ ಅದೇ ರಿಯಾಜ್ ಅವ್ರು ಬಂದಾಗನು ಅವ್ರಿಗೆ ಕೇಳಿಸ್ತಿತ್ತ. ಅಂದ್ರೆ ನಾ ಅದನ್ನ ಮಾಡ್ಕೊತ ಕೂತಿರ್ತಿದ್ದೆ. 1 ಮಿನಿಟ್ ಅಲ್ಗಡ ಅವಂಗೆ ಇಲ್ಲ ನೋಡು ಅಬ್ಬಬ್ಬ ಅಂತ ಅಂದ್ರೆ ಅವ್ರೇ ಅಬ್ಬಬ್ಬ ಏನ ನಿನ್ನ ಕೈ ಹೆಗಲ್ ನೋವು ಎದಿ ನೋವು ಬಟ್ಟು ನೋವು ಏನ್ ಆಗುದೇ ಇಲ್ಲ ನಿನ್ನದ. ಅವಾಗ ಅವ್ ಕೇಳಿದ ಕೂಡಲೇ ನನ್ಗೆ ಲಕ್ಷ ಅವೆಲ್ಲ ನೋವುತ್ತಾವೇನು ಅನ್ನೋ ಅಂತ ಅಂದ್ರೆ ಹಿಂಗ ಆ ವಿಷಯ ಅವಾಗ ಬರೋದ್ ನನಗೆ ತಲೆ ಒಳಗೆ ಅವು ಎಲ್ಲ ನೋವುತ್ತಾವೇನು ಅನ್ನೋದು ಎಲ್ಲರ ನಂಗೆ ನೋವು ಆಗ್ತಿರ್ತಿಲ್ಲ ಹಿಂಗ. ಆಮೇಲೆ ಅವ್ರು 4:00 ಮೇಲೆ ಅವ್ರ ಕೆಳ ಕಾಫಿ ಗಿಫಿ ಕುಡಿದ್ ಮ್ಯಾಲ ಬಂದು ಮತ್ತ
ರೆಸ್ಟ್ ಮಾಡ್ತಿದ್ರು ಅಲ್ಲಿ ಸ್ವಲ್ಪ ಮಲ್ಕೋತಿದ್ರು. ಅಲ್ಲಿ ಮುಂದನೆ ಒಂದು ಕಾಟ್ ಇತ್ತು, ಆ ಕಾಟ್ ಮುಂದೆ ನನ್ ಅವ್ರು ಮಲ್ಕೊಂಡಿರ್ಲಿ ಬೇಕಾದ್ ಮಾಡ್ತಿರ್ಲಿ, ನಾನು ನನ್ನ ಪ್ರಾಕ್ಟೀಸ್ ಹಿಂಗ ಮುಂದ್ ಬಾರಿಸ್ತಾನೆ ಇರ್ತಿದ್ದೆ. ಅವ್ರು ಮಲ್ಕೊಂಡೊಳಗ ನಾ ಎಷ್ಟೋ ಸಲ ಅವ್ರು ನಿದ್ರಿ ಎದ್ದು ನಾ ತಪ್ಪು ಬಾರಿಸಿದ್ರು ಬೈದಿದ್ದದ. ನಾ ಕೈಸರ್ ಏನದು ಹಂಗ್ ಬಾರಿಸ್ಲಿಕ್ಕೆ ಅಂದ್ರೆ ಇಷ್ಟು ಈ ತರದ ಕಲಿಕೆ ಅವ್ರಿಗೂ ಕಲಿಸ್ಬೇಕು ಅನ್ನೋದು ಹೆಂಗ್ ಇದು ಬಂತಲ್ಲ ಅದು ಇರ್ಲಿಕ್ಕೆ ಸಾಧ್ಯಲ್ಲ. ಆಮೇಲೆ ಅವಾಗ ಊರಿಗೂ ಅಷ್ಟು ಬರ್ತಿದ್ದಿಲ್ಲ ಸಿರ್ಸಿಗೆ ನಾನು, ಯಾಕಂದ್ರೆ ಬಹಳ ಈಗೆಲ್ಲ ವಾರಕ್ಕೊಮ್ಮೆ ಬರುವಷ್ಟು ಸುವಿಧ ಅದ. ದಿವಸನು ಡೈಲಿ ಅಪ್ ಅಂಡ್ ಡೌನ್ ಮಾಡುವಂತ ಫೆಸಿಲಿಟೀಸ್ ಅವ, ಬಸ್ ಸೌಕರ್ಯ ಅದ. ಅವಾಗ ಅಂತದೆಲ್ಲ ಅಷ್ಟು ಇದ್ದಿದ್ದಿಲ್ಲ. ನಾನೇನು ಒಂದು ಮಿನಿಟು ಸಂಗೀತಕ್ಕೆ ಅರ್ಪಿಸ್ಕೊಂಡ್ಬಿಟ್ಟಿದ್ದಲ್ಲ, ಹಂಗಾಗಿ ವೇಸ್ಟ್ ಮಾಡಬಾರ್ದು ಊರಿಗೂ ಅಂತ ಹೇಳಿ ಎಲ್ಲೋ ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಹಿಂಗ ಊರಿಗೆ ಬರ್ತಿದ್ದೆ. ಅವಾಗೂ ಈ ನಮ್ಮ ಗುರುಗಳ ಮನೆಯೊಳಗ ನಾ ಹೋದೆ ಅಂದ್ರೆ ಏನೋ ಬಣ ಬಣ ಆಗ್ತದ, ಏ ಇಲ್ಲ ಅಂತಂದ್ರೆ ನನಗೆ ಒಂದ್ ಗ್ರಾಮಪ್ಪನ ಅಂತ ಹೆಸರಿಟ್ಟವ್ರೆ ಜ್ಯೋತಿ ಬರ್ಲಿಲ್ಲ ಅಂತಂದ್ರ ಅವ್ರಿಗೆ ಇದಾಗೋದು, ಚಟ್ಪಡಿಕೆ ಆಗೋದು. ಅಷ್ಟು ನಾನು ಅವ್ರ ಮನೆಗೆ ಹೊಂದ್ಕೊಂಡ್ಬಿಟ್ಟೆ. ಸಂಗೀತ ನಮ್ಮನ್ನೆಲ್ಲ ಇಷ್ಟು ಒಂಥರ ಒಂದ್ ಮನಿ ಜನರಾಗಿ ಮಾಡ್ತು. ಇದು ನಾನು ಅಲ್ಲಿ ಅವ್ರ ಹತ್ರ ಕಲಿ. ಎಷ್ಟು ವರ್ಷ ಕಲಿತೆ ನಮ್ಮ ಗುರುಗಳು? ನಂದು ಈ ಕಲಿಕೆ ಅವ್ರ ಹತ್ರ 15 ವರ್ಷ ನಿರಂತರ ಆಗ್ಯದ. ನಿರಂತರ ಅಂದ್ರ ಇದೇನಾಗಿದೆ ರೀ, 3 ವರ್ಷ ಇದು ಈಗೇನು ಒಂದು ಹೇಳಿದ್ನಲ್ಲ ಈ ಮೆಥಡ್ ಒಳಗ ನಡೆದದ. 3 ವರ್ಷ A1 BA2 BA3 ನಾ 3 ವರ್ಷ ಅಲ್ಲಿ ಕಾಲೇಜ್ ಒಳಗ ಮಾಡಿದ್ನಲ್ಲ, ಆ 3 ವರ್ಷನು ಒಂದೊಂದ್ ಸೆಕೆಂಡನ್ನು ನಾನು ವೇಸ್ಟ್ ಮಾಡ್ಲಾಕಂದ್ ಕಲಿತಿದ್ದೆ. ಒಂದ್ ಇಡೀ ದಿವ್ಸ ಮಾಡ್ತಿದ್ದೆ. ಮತ್ತ್ ನಮ್ ಮಜಾ ಅಂದ್ರೆ ಏನಿತ್ತು, ನಮ್ ಹಾಸ್ಟೆಲ್ ಒಳಗೆ ಸಂಜೆ 6 ಗಂಟೆಗೆ ಬಾಗ್ಲ ಹಾಕ್ಬಿಡೋದು. ವಿಮೆನ್ಸ್ ಹಾಸ್ಟೆಲ್ ಅಲ್ಲ, ಲೇಡೀಸ್ ಹಾಸ್ಟೆಲ್ ಅಲ್ಲಿ ರಾತ್ರಿ ಸಂಜೆ 6 ನಂತರ ಒಳಗೂ ಕರ್ಕೊಳಂಗಿಲ್ಲ, ಅವ್ರಿಗೂ ಬಿಡೋಂಗಿಲ್ಲ, ಗೇಟ್ ಬಂದ. ಆಮೇಲೆ ಅಲ್ಲಿ ಈಗ ಹೆಂಗೀಗ ನಂದು ನಾನು 8 ತನಕ ಇವ್ರ ಜೋಡಿ ಪ್ರಾಕ್ಟೀಸ್ ಮಾಡಕ್ಕಿಲ್ಲ ನಮ್ಮ ಗುರುಗಳ ಮನೆ ಮನೆಗೆ. ಆಮೇಲೆ ಅದಕ್ಕೆ ಮತ್ತೆ ಸ್ಪೆಷಲ್ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ, ಆದ್ರೆ 8 ಗಂಟೆ ರಾತ್ರಿಗೆ ಈಗ ಅಲ್ಲಿ ಕೃತಿಬೈಲಿಂದ ಅಲ್ಲಿಗೆ ಅವಾಗ ಬಹಳ ನಿರ್ಜನ ಇರ್ತಿತ್ತು, ಒಂದ್ ಲೈಟು ಇರ್ತಿದ್ದಿಲ್ಲ, ಸ್ಟ್ರೀಟ್ ಲೈಟು ಸರಿ ಇರ್ತಿದ್ದಿಲ್ಲ ಅಂತ ಪರಿಸ್ಥಿತಿ. ಈಗ ಭಯಂಕರ ಅಲ್ಲೆಲ್ಲ ಅಂಗಡಿ ಇರ್ಬೋದು ಅಲ್ಲಿ, ಅವಾಗ ಹಂಗಿತ್ತಿಲ್ಲ. ಅದಕ್ಕೆ ನನಗೆ ರಾತ್ರಿಗೆ ಆದ್ಮೇಲೆ 8 ಗಂಟೆಗೆ ನಮ್ ಗುರುಗಳು ಹೆಂಡತಿ ಆಗ್ಲಿ, ಅವ್ರ ತಮ್ಮನ ಮಕ್ಕಳಾಗ್ಲಿ, ನಮ್ ಗುರುಗಳ ಮಗ ಆಗ್ಲಿ, ಅವ್ರು ನನ್ನ ಬಿಡ್ಲಿಕ್ಕೆ ಹಾಸ್ಟೆಲ್ ತನಕ ಬಂದು ಮತ್ತ ಅಲ್ಲಿ ವಾಚ್ಮೆನ್ಗೆ ಹೇಳಿ ಬಾಗ್ಲ ತೆಗ್ಸ್ಬೋದು, ಇಲ್ಲಪ್ಪ ನಮ್ಮ ಮನೆಯೊಳಗೆ ಇವ್ರು ಸಂಗೀತ ಮಾಡ್ಕೊಂಡು ಕೂತಿದ್ರು ನನ್ ಹೇಳಿ ಅವನ ಕನ್ವಿನ್ಸ್ ಮಾಡ್ಬೇಕು, ಇಲ್ಲಾಂದ್ರೆ ಅವ್ನ ಬಾಗ್ಲ ತೆಗಿಯೋದಿಲ್ಲ. ಅಂದ್ರೆ ಸ್ಟ್ರಿಕ್ಟ್ ಇತ್ತು ಅವಾಗ, ಹೆಂಗ ಸ್ಟ್ರಿಕ್ಟ್ ಇತ್ತು. ಹಂಗ್ ಮಾಡಿ ಒಳಗ್ ಬಿಡ್ತಿದ್ವಿ, ಇದು ದಿವಸದ ದಿನಚರಿ ನಂದು. ಹಿಂಗ ಮಾಡಿ ಕಲ್ತ್ಕೊಂಡು ಬರ್ತಿದ್ದೆ. ಆಮೇಲೆ ಅವರು ನಮ್ಮ ಇವರು ಬಿನ್ನುವದ ಪಾಠಕ್ಕ ಅವರು ಅಷ್ಟೇ, ಅವ್ರೇನಂತಿದ್ರು ಅಂದ್ರೆ ನನಗೆ ಕಲ್ಸೋದು ಸುಮ್ಮನೆ ಅಂತಲ್ಲ, ಹಿಂಗ ಕಲ್ಸ್ಕೊತ ಕಲ್ಸ್ಕೊತಾನೆ ಅವ್ರಿಗೆ ಏನೋ ಒಂದು ಎಷ್ಟೋ ರಾಗಗಳನ್ನ ಅವರು ರೇಡಿಯೋ ಅವ್ರು ಎಗ್ರೇಡ್ ಆರ್ಟಿಸ್ಟ್ ಇದ್ರು, ರೇಡಿಯೋ ಬಾರಿಸ್ತಿದ್ರು. ಆದ್ರ ಅವ್ರು ಕಲ್ಸ್ಕೊತ ಕಲ್ಸ್ಕೊತಾನ ಯಾವ್ದು ಇದು ಬಂದವ್ರು ಅವ್ರ ತಲಿಯೊಳಗ ಕಲ್ಪನಾ ಬರೋದು. ಹಿಂಗಾಗಿ ಅವರು ಹೇಳ್ತಿದ್ರೆ ಯಾವಾಗ್ಲೂ ನನ್ನಲ್ಲಿ ಇದ್ದ ರಾಗನ ಹೊರ ತೆಗಿತಾಳಿಕ್ಕೆ, ನಾ ಎಷ್ಟೋ ರಾಗ ಲಾಕ್ ಮಾಡಿಟ್ಬಿಟ್ಟೇನಿ ಮೈಂಡ್ ಒಳಗ, ಅವನ್ನೆಲ್ಲ ಹೊರ ತೆಗಿಸ್ತಾಳಿಕ್ಕೆ ಇವ್ರಿಗೆ ಅಂದ್ರೆ ಮಾಡ್ಲಿಕ್ಕೆ ಪ್ರೇರೇಪಿಸ್ತಾಳ ಅಂತ ಹೇಳ್ತಿದ್ರು. ಅದೆಲ್ಲ ನಾನೇನು ಡೈರೆಕ್ಟ್ ಆಗಿ ಮಾಡಿದ್ದಲ್ಲ, ಅದು ತಿಳಿದನೋ ತಿಳಿದಿನೋ ಆಗಿತ್ತು. ಅವ್ರು ನನಗೆ ಕಲಿಸ್ಬೇಕು ಅನ್ನೋದಿಷ್ಟಿಗೆ ಅವರು ಅದನ್ನೆಲ್ಲ ಹಿಂಗೆ ಹೊರಗೆ ತೆಗೆದು ಅವರು ಪಾಲಿಶ್ ಮಾಡ್ಕೊಂಡು ನನ್ನ ಸಲುವಾಗಿ ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ನನಗೆ ಕಲಿಸ್ಬೇಕು. ಹಿಂಗೆಲ್ಲ ಬಹಳಷ್ಟು ಇದೆ. ನಾನು ನಮ್ಮ ಗುರುಗಳ ಜೊತೆ ರೆಕಾರ್ಡಿಂಗಿಗೆ ಹೋಗ್ತಿದ್ದೆ. ಹಾಗಾಗಿ ಆಕಾಶವಾಣಿಯೊಳಗೆ ನಾನು ನಾ ಪ್ರೋಗ್ರಾಮ್ ಕೊಡೋಕ್ಕಿಂತ ಮುಂಚೆನೆ ಇವೆಲ್ಲ ಅಂದ್ರೆ ಅದು ನನಗೆ ಕಲಿಯೋದು ಬಹಳಷ್ಟು ಅಂದ್ರೆ ಇಂಡೈರೆಕ್ಟ್ ಕಲ್ತ್ಬಿಟ್ಟೆ ನಾನು. ಅಂದ್ರೆ ಅಲ್ಲಿ ಹೆಂಗ್ ಇದ್ ಮಾಡ್ತಾರ ಮಾಡ್ತಾರೆ, ಕ್ಲೋಸ್ ಮಾಡ್ಲಿಕ್ಕೆ ಇಷ್ಟ ಟೈಮ್ ಅದ ಅಂತ ಹೆಂಗ್ ಹೇಳ್ತಾರ, ಅವನ್ನೆಲ್ಲ ಸಿಗ್ನಲ್ ಅವ್ರ ಸೈನು ಇವೆಲ್ಲ ಅಂದ್ರೆ ಅವೆಲ್ಲ ಒಂಥರ ಕಲಿಕೆನೆ. ಅದೆಲ್ಲ ಕಲ್ತ್ಕೋತ ಬಂದೆ. ಆಮೇಲೆ ಅಲ್ಲಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬರೋದು, ಮಲ್ಲಿಕಾರ್ಜುನ್ ಮನ್ಸೂರ್ ಅವ್ರು ಬರೋದು, ಆಮೇಲೆ ಗಂಗೂಬಾಯಿ ಅವ್ರು ಬರೋದು, ಹೊಸರಾಜ್ ರಾಜಗುರು ಅವ್ರು ಬರೋದು, ಅವರೆಲ್ಲ ನಮ್ ಗುರುಗಳು. ಅವ್ರ ಮುಂದೆ ಜೂನಿಯರ್ ರಾಜ ಅಂತ ಕರೀತಿದ್ರು ನಮ್ ಗುರುಗಳ್ಗ ಅವ್ರೆಲ್ಲರೂ ಬಹಳ ಪ್ರೀತಿಯಿಂದ ಮಾತಾಡ್ಸ. ಆಮೇಲೆ ಅವರೆಲ್ಲ ನಂಗೆ ರಾಜನ್ ಮಗಳು ಅಂತಾನು ತಿಳ್ಕೊಂಡ್ಬಿಟ್ಟಿದ್ರು. ಯಾವಾಗ ನೋಡಿದ್ರೆ ಜೋಡಿಯಲ್ಲಿ ಇರ್ತದಲ್ಲ, ರಾಜ ನಿನ್ ಮಗಳು ಬಂದಿಲ್ಲೇನೋ ಇವತ್ತಂತ ಹಿಂಗೆ ಕೇಳೋರು. ಅಷ್ಟು ಸರಿ ನಾನು ಎಲ್ಲ ಕಾರ್ಯಕ್ರಮಕ್ಕೆ ಹೋಗೋದು ಮತ್ತೆ ಅದರಿಂದ ಬಹಳ ಕಲಿತೆ ನಾನು. ಆಮೇಲೆ ಅವ್ರ ಆಶೀರ್ವಾದ ಅಲ್ಲಿ ಅವರು ನಂದ ದೃಷ್ಟಿ ಎಲ್ಲ ಎಲ್ಲಿರ್ತಿತ್ತು ಅಂತಂದ್ರೆ ಅವ್ರು ಏನ್ ಮಾತಾಡ್ತಾರೆ ಸಂಗೀತ ಬಗ್ಗೆ ಏನ್ ಹೇಳ್ತಾರೆ, ಬರೀ ನನ್ ಪೂರ್ಣ ದೃಷ್ಟಿ ಅವ್ರು ಹೆಂಗ ಸಂಗೀತ ಪ್ರೋಗ್ರಾಮ್ ಕೂಡ ಯಾವ್ಯಾವ ಪ್ರಿಕಾಷನ್ ತಗೋತಾರೆ ಅಥವಾ ಪ್ರತಿಯೊಂದು ಮೈನ್ಯೂಟ್ ಆಗಿ ನೋಡ್ತಿದ್ದೆ ನಾನು. ಬಹಳ ನನ್ ಗುರುಗಳು ಅದನ್ನ ಹೇಳ್ತಿತ್ತು, ಕೂಡ ಇದು ಮೈಕ್ ಹಿಂಗ್ ಇಟ್ಕೋಬೇಕು, ಹಿಂಗ್ ಹೇಗೆ ಕಲಿಸುವುದು, ಟ್ಯೂನಿಂಗ್ ಇವನ್ನು ಅಲ್ಲಿ ಒಂದೊಂದ್ ಹಿಂಗ ಪರಿಚಯ ಅಂತಾರಲ್ಲ ಹಿಂದಿ ಒಳಗ ಆ ಪರಿಚಯ ಕಲ್ತ್ಕೋತು ಜೊತೆ ಜೊತೆಯಲ್ಲಿ ಕಲ್ತ್ಕೋತು ಹೋದೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್ ಇರ್ತದೆ ಅಂದ್ರೆ ಇದೆಲ್ಲ ಆಮೇಲೆ ಕಲ್ತು ಒಂದ್ ಲೆವೆಲ್ಗೆ ಬರೋದು ಬಹಳ ಕಷ್ಟ.
ಇದನ್ನ ನನಗೆ ತೃಪ್ತಿಯೊಳಗೆ ಇದು ಎಲ್ಲ ನೋಡಿ ಜೊತೆಲ್ಲೇನೆ ಬಂದ್ಬಿಟ್ಟು ನನಗೆ. ಆಮೇಲೆ ಅವರು ಅವಾಗ ಬ್ರಿಸ್ಟಲ್ ಕಂಪನಿದು ಬಹಳ ಪ್ರೋಗ್ರಾಮ್ಸ್ ಮಾಡಿಸ್ತಿದ್ರು ಸವಾಯಿಗಂಧರ ಹಾಲ್ ಇಲ್ಲಿ ಅವರು ಸ್ಪಾನ್ಸರ್ ಮಾಡ್ತಿದ್ರು ಸವಾಯಿಗಂಧರ ಹಾಲ್ ಬಿಡಿ ಒಳಗೆ ಪ್ರತಿ ರಾತ್ರಿ ಇಡೀ ಮೂರ್ ದಿವಸ ನಾಲ್ಕನಾಲ್ಕು ದಿವಸ ಕಾರ್ಯಕ್ರಮ ಆಗೋದು. ಎಂತೆಂತ ಎಲ್ಲೆಲ್ಲಿ ದಿಗ್ಗಜರು ಬಂದ ಅಲ್ಲಿ ಎಲ್ಲಾ ಕಾರ್ಯಕ್ರಮ ಕೊಡೋರು. ಆ ಕಾರ್ಯಕ್ರಮಕ್ಕೆಲ್ಲ ನಮ್ ಗುರುಗಳು ಕರ್ಕೊಂಡು ಹೋಗೋದು. ಅಂದ್ರೆ ಇದರಿಂದ ಹೊರಗಿನ ಕಾರ್ಯಕ್ರಮಗಳು ಹೆಂಗಿರ್ತಾವ, ಸ್ಟೇಜ್ ಪರ್ಫಾರ್ಮೆನ್ಸ್ ಹೆಂಗಿರ್ತದೆ, ಮತ್ತೆ ಅಷ್ಟೇ ಅಲ್ಲದೆ ಅವ್ರಿಗೆ ಯಾರು ಯಾರ್ಯಾರೋ ಪರಿಚಯ ಇರ್ತಿದ್ರಲ್ಲ ಅವ್ರು ಮಾತಾಡ್ಸ್ಲಿಕ್ಕೆ ಗ್ರೀನ್ ರೂಮ್ ಹೋದ್ರು ನನ್ ಕರ್ಕೊಂಡು ಹೋಗೋದೆ ಅವ್ರು ಬಾ. ಅಂದ್ರೆ ನನ್ನನ್ನೇನ್ ಪರಿಚಯ ಮಾಡ್ಸಂಗಿಲ್ಲ, ನನಗೆ ನಾನೇನು ಸುಮ್ನೆ ನಾನೊಂದ್ ಕಡೆ ನಿಂತು ಬಿಡಕ್ಕೆ, ಜಸ್ಟ್ ಅವ್ರ ಮಗಳಾಗಿ ಹಿಂಗ ನಾನ್ ಇರಕ್ಕೆ ಅಷ್ಟೇ. ಆದ್ರೆ ಅವರು ಅಲ್ಲಿ ಅವ್ರ ಜೋಡಿ ಮಾತಾಡಿದ್ರು ನನಗ ಅಲ್ಲಿ ಪೂರ್ಣ ಅಂದ್ರೆ ಅವ್ರು ಏನ್ ಮಾತಾಡಿದ್ರು ಸಂಗೀತ ಬಗ್ಗೆ ಮಾತಾಡಿದ್ರ ಅದೇನ್ ಮಾತಾಡಿದ್ರು ಯಾಕೆ ಹಿಂಗ್ ಈ ಪಾಯಿಂಟ್ ಏನ್ ಬಂತು ಪ್ರತಿ ಒಂದು ಎಷ್ಟೋ ಕಲ್ತೀನಿ ಆ ಒಂದು ಇದ್ರೊಳಗ ನಾನು ಅಷ್ಟು ಹಂಗಾಗಿ ಕಲೀಲಿಕ್ ಸಿಕ್ತು. ಆಮೇಲೆ ಇದನ್ನೆಲ್ಲ ಅಂದ್ರ ಏನ್ ಹೇಳ್ತೇನಿ ನಾನು ಪೂರ್ಣ ಈ 3 ವರ್ಷದೊಳಗ ಅವ್ರ ಕಡೆ ಸಂಗೀತ ಬರೇ ಪ್ರಾಕ್ಟಿಕಲ್ ಆಗಿ ಕ್ಲಾಸು ಅಂತಂಗಿಲ್ಲ, ಗುಂಪಿನ ಪದ್ಧತಿ ಒಳಗ್ ಕಲ್ತೀನಿ ಬಿಲ್ಕುಲ್. ಇವಾಗ ಒಂದ್ ತಾಸ್ ಕಲ್ತೆ ಹೋಗ್ಬಿಟ್ಟೆ ಹಂಗಿಲ್ಲ, ಇಲ್ಲ ನಿರಂತರ ಒಂದು 24 hours ಕುಡಿದ್ರು ತಿಂದ್ರು ಮಲ್ಕೊಂಡು ಬರೇ ಅದೇ ಸಂಗೀತ 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 ಅದ್ರೊಳಗೆ ಹಿಂಗ. ಆಮೇಲೆ ನಮ್ ಕಾಲೇಜ್ ಒಳಗೂ ನಮ್ ವಿಮೆನ್ಸ್ ಕಾಲೇಜ್ ಒಳಗೆ ಗ್ಯಾದರಿಂಗ್ ಒಳಗೂ ನನ್ ಕೂತಾರಿಸ್ಲಿಕ್ಕೆಲ್ಲ ಇದ್ ಮಾಡ್ಕೊಟ್ರು, ಬೆಸ್ಟ್ ಗರ್ಲ್ ಇದ್ ಕೊಟ್ರು ನನಗ. ನನ್ನ ಬಿಹೇವಿಯರ್ ಚಲೋ ಇತ್ತು ಅವಾಗ, ಅದು ಪರ್ವತಮ್ಮ ಅವರಿಗೆ ಬಹಳ ಇಷ್ಟ ಆಯ್ತು. ಆಮೇಲೆ ನಾನು ಇಷ್ಟು ಸಂಗೀತಕ್ಕೆ ಇದನ್ನ ಮಾಡ್ತೀನಿ, ಇಷ್ಟು ಪ್ರಾಫಿಟ್ ಇದ್ದೀನಿ, ಅದು ಹಿಂಗೆಲ್ಲ ನನಗ್ ಬಹಳಷ್ಟು ಅಲ್ಲಿ ಇದ್ ಸಿಕ್ಕಿದೆ. ಹಂಗಾಗಿ ಒಂಥರ ಏನು ಅದೆಲ್ಲ ಹಿಂಗ್ ಮರಿಲಾರದು ಆ ಕನಸುಗಳವೆಲ್ಲ. ಇವತ್ ನೀವು ನನಗ ಬಿಡಿಸಿ ಮಾಡ್ಲಿಕ್ಕತ್ತೀರಿ, ನನ್ ಮಾಡಿಸ್ಕೊಡ್ಲಿಕ್ಕತ್ತೀರಿ, ಆ ಲೋಕಕ್ಕೆ ಹೋದೆ ನಾನು ಒಂದ್ಸತಿ. ಈಗ ಹಿಂಗ್ ಬಿದ್ದೋ ಪಾಠಕ್ಕೆ ಹೋದ ಹತ್ರ ನಾನು ಅವ್ರ ಹತ್ರ ಕಲಿತಾ ಇದ್ದೆ. ಆಮೇಲೆ ಹಾ ಇದು ಒಂದು ಆಕಾಶವಾಣಿ ಒಳಗೆ ಹಿಂಗ ಮಾಡ್ತಿರೋ ಮುಂದನ, ಅವಾಗ ಅವರು ನಮ್ ಗುರುಗಳೇ ಎಲ್ಲ ನನ್ನ ಪೂರ್ತಿ ಇದನ್ ಮಾಡ್ತಿದ್ರು. ರೇಡಿಯೋ ಆಡಿಯೋ ಇದು ಬಂತು, ನ್ಯಾಷನಲ್ ಇದು ಆಗ್ತದೆ ಕಾಂಪಿಟೇಷನ್ ಆಗ್ತದೆ ನ್ಯಾಷನಲ್ ಲೆವೆಲ್ ಆಕಾಶವಾಣಿ ಪ್ರತಿ ವರ್ಷ ಆಗ್ತದೆ, ಅದ್ರೊಳಗೆ ಅಯ್ಯ ಅದಕ್ಕೆ ಕೂಡು ಅಂತ ಹೇಳಿದ್ರು. ಆಮೇಲೆ ನಾನು ನನಗೇನು ಅದ್ರ ಬಗ್ಗೆ ಇದಿಲ್ಲ, ನಾನು ಕೂಡಬೇಕು ಮಾಡ ಗುರುಗಳು ಹೇಳ್ಯಾರಲ್ಲ ಓಕೆ ಆ ಫಾರ್ಮ್ ತುಂಬುದು ಮಾಡೋದೆಲ್ಲ ಅವರೇ ಮಾಡಿಸ್ಕೊಟ್ರು. ಸರಿ ಅದು ರುದ್ರವೀಣೆ ಅಂತದ್ರೊಳಗೆ ಆ ಕೆಟ್ಟಿಗೆ ಕೂತೆ, ಅದು ಒಂದು ಜೋನ್ ಲೆವೆಲ್ಗೆ ಇರ್ತದ, ಅದು ಮುಂಬೈ ಜೋನ್ಗೆ ಅಲ್ಲಿ ಬಂತು. ಆಮೇಲೆ ದಿಲ್ಲಿಗೆ ಹೋಯ್ತು, ದಿಲ್ಲಿ ಒಳಗು ನನಗೆ ಗೋಲ್ಡ್ ಮೆಡಲ್ ಬಂತು ನನಗೆ ರುದ್ರವೀಣೆ ಒಳಗೆ. ಆಮೇಲೆ ರುದ್ರವೀಣೆ ಒಳಗೆ ಅಂದ್ರೆ ಅವಾಗ ಸಂಗೀತ ಇನ್ಸ್ಟ್ರೂಮೆಂಟ್ ಒಳಗನೆ ಬಂತು, ಬಂದ ಕೂಡಲೇ ಅದೊಂದ್ ನ್ಯಾಚುರಲಿ ಅದ್ರ ಜೊತೆಗನ ಅದೊಂದು ಗಿಫ್ಟ್ ಇತ್ತು ಅಂತ, ಅದ್ರೊಳಗೆ ಒಂದು ಪ್ರೈಸ್ ಒಳಗನ ಅದು ಇತ್ತಿದ್ರು ಬಿ ಗ್ರೇಡ್ ಆರ್ಟಿಸ್ಟ್ ಆಗಿ ನಾವು ಆಕಾಶವಾಣಿ ಒಳಗೆ ಸೇರ್ಕೊಬೋದು. ಹಿಂಗ ಅದು ಒಂದು ನನಗೆ ಅಲ್ಲಿಂದಲೇ ಬಿ ಗ್ರೇಡ್ ಆಗ್ಬಿಟ್ಟೆ ನಾನು. ಹಿಂಗ ಅಲ್ಲಿಯೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಯುವಾಣಿದೊಳಗೆ, ಸ್ವಲ್ಪ ಅಂದ್ರೆ ಸ್ವಲ್ಪ ಕಲ್ತಿದ್ದೆ ಹೆಂಗ ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು, ಹಾಗಾಗಿ ಅದ್ರ ಸಲುವಾಗಿನೂ ತಯಾರಿ. ಇದೆಲ್ಲ ಜಸ್ಟ್ ನಾನು ಹುಬ್ಳಿ ಹೋಗಿ ಅಂದ್ರೆ BA 1 ಒಳಗಿದ್ದೆ ನಾನು ಅವಾಗ ಆಗಿದೆ ಇವೆಲ್ಲ. 1 ವರ್ಷದೊಳಗೆ ಬಹಳಷ್ಟು ಅಂದ್ರೆ ನಾನು ಉನ್ನತಿ ಅಂತ ಹೇಳುವುದಿಲ್ಲ, ಯಾಕಂದ್ರೆ ಇವಾಗ ಉನ್ನತಿ ಅಲ್ಲೇ ಅಲ್ಲ, ಅದೆಲ್ಲ ನಂದು ಜಸ್ಟ್ ಏನೋ ನನ್ಗೆ ಅಲ್ಲ ಲಕ್ಕಿಲಿ ಅವೆಲ್ಲ ಅನುಕೂಲ ಆಗ್ಕೋತ ಕೂತು. ನಮ್ ಗುರುಗಳು ನನಗೆ ಅಂದ್ರೆ ಬೇಡ ನೀ ಮಾಡ್ಬೇಡ ಅನ್ನೋದಿಲ್ಲ, ಉಲ್ಟಾ ಅವರೇ ನನಗೆ ಇದನ್ನೆಲ್ಲ ಮಾಡು ಮಾಡು ಅಂತ ಹೇಳಿ ಮಾಡಿಸಿ ನನಗ ಮುನ್ ತಂದ್ರು. ಇದು ಅವ್ರಿಗೆ ನಾನು ಎಷ್ಟವ್ರಿಗೆ ಅದು ಋಣ ಎಲ್ಲ ತೀರ್ಸ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವ್ರು ಮುನ್ ತರ್ಲಿಕ್ಕೆ ಅವರೇ ಕಾರಣ. ನಾನು ಮಾಡಿದ ಅಲ್ಪ ಅದ್ರೊಳಗೆ ಹಾಳು ಮಾಡು. ಆಮೇಲೆ ಅದ್ರ ಹಂಗ ನಂದು ಆಕಾಶವಾಣಿ ಒಳಗೆ ನಾನು ಗ್ರೇಡೆಡ್ ಆರ್ಟಿಸ್ಟ್ ಆದೆ, ಸಿ ಗ್ರೇಡ್ ಆರ್ಟಿಸ್ಟ್ ಆದೆ, ನನಗಿದು ಬಂತು. ಅದ ಅವೆಲ್ಲ ಒಂಥರ ಹುಮ್ಮಸ್ ಬಂದೇ ಬರ್ತದೆ, ಹಾ ಸಿಕ್ಕು ಪ್ರೈಸ್, ಅದನ್ನ ತಲೆಗೆ ಏರಿಸ್ಕೊಳ್ಳೋ ಇದ್ದೇ ಇಲ್ಲ ನನಗೆ ಮನಸ್ಸಿಗೆ, ಹಿಂಗ ಆ ದೃಷ್ಟಿನೇ ಇದ್ದಿಲ್ಲ ನನಗೆ. ನಾ ಪ್ರೋಗ್ರಾಮ್ ಕೊಡ್ತೀನಿ ಅಂತ ಕನಸು ಕಂಡಿದ್ದಿಲ್ಲ ನಾನು, ಬರೇ ಕಲಿಬೇಕು ರುದ್ರವೀಣೆ ಕಲಿಬೇಕು, ನಾನ್ ನುಡಿಸ್ಬೇಕು, ಹಿಂಗ ಅದು ಒಂದೇ ಇತ್ತು ನನ್ನ